ನಾನ್ ಕೋಪರೇಷನ್ ಮೂಮೆಂಟ್ ನೋಡಿದೆವಲ್ಲ ನೀನ್, ನಾನ್ ಕೋಪರೇಷನ್ ಮೂಮೆಂಟ್ ಅಂದ್ರೇನು ಮತ್ತ್ ಖಿಲಾಫತ್ ಮೂಮೆಂಟ್ ಅಂದ್ರೇನು? ಆಕ್ಚುಲಿ ಗಾಂಧೀಜಿ ಏನ್ ಮಾಡಿದ್ರು, ನಾನ್ ಕೋಪರೇಷನ್ ಮೂಮೆಂಟ್ ಮತ್ತ್ ಖಿಲಾಫತ್ ಮೂಮೆಂಟ್ ಎರಡು ಬಿ ಏನ್ ಮಾಡಿದ್ರು, ಜಾಯಿನ್ ಮಾಡಿದ್ರು. ಹಾಗಾಗಿ ಅದು ಹಿಂದೂ ಮುಸ್ಲಿಂ ಒಂದು ಯೂನಿಟಿ ಬಂದು ದೊಡ್ಡದೊಂದು ಇದು ಆಯ್ತು, ಓಕೆ, ಬೂಸ್ಟ್ ಆಯ್ತು ಹಿಂದೂ ಹಿಂದೂ ಮುಸ್ಲಿಂ ಯೂನಿಟಿ ಕಡೆ. ಸೊ ಅದೇ ರೀತಿ ಇವಾಗ ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ಸ್ವರಾಜ್ ಪಾರ್ಟಿ. ಸ್ವರಾಜ್ ಪಾರ್ಟಿ ಅಂದ್ರೆ ಏನು ಕೇಳಿಸ್ಲತ್ತದ್ರಿ ಗೀತಾ? ಕರೆಕ್ಟ್. ಸೊ ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ದ ಸ್ವರಾಜ್ ಪಾರ್ಟಿ. ಸಸ್ಪೆನ್ಷನ್ ಆಫ್ ನಾನ್ ಕೋಪರೇಷನ್ ಮೂವ್ಮೆಂಟ್ ಲೆಡ್ ಟು ದ ಸ್ಪ್ಲಿಟ್ ವಿತ್ ಕಾಂಗ್ರೆಸ್ ಇನ್ ಗಾಯಾ ಸೆಷನ್ ಆಫ್ ಕಾಂಗ್ರೆಸ್ ಇನ್ ಡಿಸೆಂಬರ್ 1922. ಸಾರಿ, ಏನಾಯ್ತು ಅಂದ್ರಿ, ಆಕ್ಚುಲಿ ನಾನ್ ಕೋಪರೇಷನ್ ಮೂವ್ಮೆಂಟ್ ಏನ್ ಮಾಡ್ತಾರ, ಗಾಂಧೀಜಿ ಅವರು ಸಸ್ಪೆಂಡ್ ಮಾಡಿರ್ತಾರ. ಸಸ್ಪೆಂಡ್ ಮಾಡಿದ ಕಡೆಯಿಂದು ಏನಾಯ್ತು ರೀ, ಸ್ಪ್ಲಿಟ್ ಆಗ್ಬಿಡ್ತು. ಏನು ಕಾಂಗ್ರೆಸ್ ಏನಾಯ್ತದ, ಸ್ಪ್ಲಿಟ್ ಆಯ್ತು ಎಲ್ಲಿ? ಗಾಯಾದಾಗ. ವೇರ್ ಕಾಂಗ್ರೆಸ್ ಹ್ಯಾಸ್ ಬಿನ್ ಸ್ಪ್ಲಿಟೆಡ್ ಅಂತ ಬರ್ತು ಕ್ವಶನ್. ಕಾಂಗ್ರೆಸ್ ಎಲ್ಲಿ ಸ್ಪ್ಲಿಟ್ ಆಯ್ತು? ಇಲ್ಲಿ ಗಾಯಾ ಒಳಗ. ದ ನೇಮ್ ಆಫ್ ದ ಪ್ಲೇಸ್ ಇಸ್ ಕಾಲ್ಡ್ ಗಾಯಾ ಸೆಷನ್ ಆಫ್ ದ ಕಾಂಗ್ರೆಸ್ ಇನ್ ಡಿಸೆಂಬರ್ 22. ಡಿಸೆಂಬರ್ 1922 ಒಳಗ ಏನಾಯ್ತು ರೀ ಅಂದ್ರ, ಸಸ್ ಇದು ಕಾಂಗ್ರೆಸ್ ಏನಾಯ್ತದ, ಸ್ಪ್ಲಿಟ್ ಆಗ್ಬಿಡ್ತಾರೆ. ಲೀಡರ್ಸ್ ಲೈಕ್ ಮೋತಿಲಾಲ್ ನೆಹರು, ಚಿತ್ರಂಜನ್ ದಾಸ್ ಫಾರ್ಮ್ಡ್ ಅ ಸೆಪರೇಟ್ ಗ್ರೂಪ್ ವಿತ್ ಇನ್ ದ ಕಾಂಗ್ರೆಸ್ ನೋನ್ ಆಸ್ ಸ್ವರಾಜ್ ಪಾರ್ಟಿ ಆನ್ ಫಸ್ಟ್ ಜನವರಿ 1923. ಅವ್ರೇನ್ ಮಾಡ್ತಾರ, ಇದ್ರಾಗಿನ ಲೀಡರ್ಸ್, ಎಕ್ಸಾಂಪಲ್ ಲೈಕ್ ಮೋತಿಲಾಲ್ ನೆಹರು ಮತ್ತ್ ಚಿತ್ರಂಜನ್ ದಾಸ್, ಏನ್ ಮಾಡ್ತಾರ, ಒಂದ್ ಕಾಂಗ್ರೆಸ್ ಒಳಗೆ ಏನ್ ಮಾಡ್ತಾರ, ಒಂದ್ ಹೊಸ ಪಾರ್ಟಿ ಫಾರ್ಮ್ ಮಾಡ್ತಾರ ಕಾಂಗ್ರೆಸ್ ಒಳಗೆ. ಆ ಪಾರ್ಟಿ ಹೆಸರು ಏನಿಕ್ತಾರ ಅಂದ್ರ ಸ್ವರಾಜ್ ಪಾರ್ಟಿ ಅಂತ ಇಕ್ತಾರ. ಓಕೆ, ಯಾವಾಗ ಅಂದ್ರ ಫಸ್ಟ್ ಜನವರಿ 1923 ಅದನ್ನ ಮಾಡ್ತಾರ, ಫಾರ್ಮ್ ಮಾಡ್ತಾರ ಪಾರ್ಟಿ ಒಳಗೆ, ಅದಕ್ಕೆ ಸ್ವರಾಜ್ ಪಾರ್ಟಿ ಅಂತ ಹೆಸರು ಕೊಡ್ತಾರ. ದ ಸ್ವರಾಜಿಸ್ಟ್ ವಾಂಟೆಡ್ ದ ಕಂಟೆಸ್ಟ್ ವಾಂಟೆಡ್ ಟು ಕಂಟೆಸ್ಟ್ ದ ಕೌನ್ಸಿಲ್ ಎಲೆಕ್ಷನ್ಸ್ ಅಂಡ್ ಬ್ರೇಕ್ ದ ಗವರ್ಮೆಂಟ್ ಫ್ರಮ್ ವಿದಿನ್. ನೋಡ್ರಿ, ಆಕ್ಚುಲಿ ಪೈಲೆ ಏನ್ ಡಿಸೈಡ್ ಆಗಿತ್ರಿ, ನಾನ್ ಕೋಪರೇಷನ್ ಮೂವ್ಮೆಂಟ್ ನಾಗ ನಾವ್ ಯಾವ್ದು ಬಿ ಎಲೆಕ್ಷನ್ ನಡೆಸಲೇವು, ನಾವು ಪೂರಾ ಬ್ರಿಟಿಷರಿಗೆ ಪೂರಾ ಬೈಕಾಟ್ ಮಾಡ್ತೀವಿ, ಅವ್ರ ಎಲೆಕ್ಷನ್ಸ್ ನಡೆಸಲೇವು, ಅವ್ರ ಸಂಗಟ್ ಪಾರ್ಟಿಸಿಪೇಟ್ ಮಾಡಲೇವು, ಏನೇನ್ ಮಾಡಲೇವು ಅಂತ ಏನಿತ್ತು ಡಿಸೈಡ್ ಆಗಿದ್ವಿ. ಬಟ್ ಇವ್ರು ಸ್ವರಾಜಿಸ್ಟ್ ಪಾರ್ಟಿದು, ಇವ್ರು ಸ್ವರಾಜಿಸ್ಟ್ದವ್ರು ಏನ್ ಮಾಡ್ತಾರ ಅಂದ್ರ, ಇವ್ರಿಗೆ ಇವ್ರದ್ದು ಏನ್ ಇರ್ತದ ಅಂದ್ರ ವ್ಯೂ, ಅವ್ರೇನ್ ಮಾಡ್ತಾರ, ನಾವ್ ಎಲೆಕ್ಷನ್ಸ್ ಪಾರ್ಟಿಸಿಪೇಟ್ ಮಾಡ್ತೇವೆ, ಯಾರು ಸ್ವರಾಜ್ದವ್ರು, ನಾವ್ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತೇವೆ, ನಾವು ಗೌರ್ಮೆಂಟ್ ನಾಗ ಇದ್ದೇ ಗೌರ್ಮೆಂಟ್ ದವ್ರಿಗೆ ನಾವು ಹರಾಸರಿ, ನಾವು ಗೌರ್ಮೆಂಟ್ ಲಿಂದ ಹೊರಗೆ ಉಳಿದೇವು ಅಂದ್ರೆ ನಮ್ಲಿಂದ ಹಿಂದೆ ಆಗಲ್ಲ ಅಂತಂತ ಏನ್ ಮಾಡ್ತಾರೆ, ಒಂದವ್ರದ್ದು ಒಂದ್ ವಿ ವಿಕ್ತಾರ. ಓಕೆ, ಅಂಡ್ ಎಲೆಕ್ಷನ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ವೆರ್ ಹೆಲ್ಡ್ ಇನ್ ನವೆಂಬರ್ 1923. ಇನ್ ದಿಸ್ ದ ಸ್ವರಾಜ್ ಪಾರ್ಟಿ ಗೇನ್ಡ್ ಇಂಪ್ರೆಸಿವ್ ಸಕ್ಸಸ್. ಆಗ ಏನ್ ಮಾಡ್ತಾರ ಅಂದ್ರೆ ಸ್ವರಾಜ್ ಪಾರ್ಟಿದಾರ ಏನ್ ಮಾಡ್ತಾರ, ಎಲೆಕ್ಷನ್ ನಿಂದಿರ್ತಾರ. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಷನ್ ದಾಗ ನಿಂದಿರ್ತಾರ. ನಿಂತಾಗ ಅವಾಗ ಏನ್ ಮಾಡ್ತಾರ ಅಂದ್ರ ಬಹಳ ಅವ್ರಿಗೆ ಚಂದ ಅದ್ರಾಗ ಸಕ್ಸಸ್ ಸಿಗ್ತು, ಯಾರಿಗೆ? ಸ್ವರಾಜ್ ಪಾರ್ಟಿದವರಿಗೆ. ಅವಾಗ ಇನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೋತಿಲಾಲ್ ನೆಹರು ಬಿಕೇಮ್ ದ ಲೀಡರ್ ಆಫ್ ದ ಪಾರ್ಟಿ, ವೆರೀಸ್ ಇನ್ ಬೆಂಗಾಲ್ ಪಾರ್ಟಿ ವಾಸ್ ಹೆಡೆಡ್ ಬೈ ಸಿ ಆರ್ ದಾಸ್. ನೋಡ್ರಿ, ಸೆಂಟ್ರಲ್ ಕೌನ್ಸಿಲ್ದಾಗ ಏನಾದ್ರು ಮೋತಿಲಾಲ್ ನೆಹರು ಏನಾದ್ರು ಒಂದ್ ಲೀಡರ್ ಆದ್ರು, ಲೀಡರ್ ಆಫ್ ದ ಪಾರ್ಟಿ ಆದ್ರು, ಮತ್ತ ವೆಸ್ಟ್ ಬೆಂಗಾಲ್ ಒಳಗ, ಸಾರಿ ಬೆಂಗಾಲ್ ಒಳಗೆ ಯಾರಾದ್ರು ಅಂದ್ರೆ ಸಿ ಆರ್ ದಾಸ್ ಏನಾದ್ರು ಅದ್ರ ಲೀಡರ್ ಆದ್ರು. ನೋಡ್ರಿ, ನಾ ಸ್ವರಾಜ್ ಪಾರ್ಟಿ ಹ್ಯಾಂಗ್ ಫಾರ್ಮ್ ಆಯ್ತು ಅಂತ ಕಲಿತಿದ್ರಿ. ಸ್ವರಾಜ್ ಪಾರ್ಟಿ ನೋಡ್ರಿ, ಆಕ್ಚುಲಿ ನಾನ್ ಕೋಪರೇಷನ್ ಮೂವ್ಮೆಂಟ್ ಸಸ್ಪೆಂಡ್ ಆಗೋದು, ಸ್ಪ್ಲಿಟ್ ಆಗೋದು, ಸಸ್ಪೆಂಡ್ ಆಗೋದು ಏನಾಯ್ತು ಅಂದ್ರೆ ಕಾಂಗ್ರೆಸ್ ಏನಾಯ್ತು, ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕೆಲವೊಂದ್ ಜನ ಏನಂತಾರ, ನಾವು ಬ್ರಿಟಿಷರಿ ಪೂರಾ ಬೈಕೌಟ್ ಮಾಡ್ರೆ ಎಲೆಕ್ಷನ್ಸ್ ಎಲ್ಲ ಏನ್ ನಡೆಸೋದ್ ಬೇಡ ಅಂತಂತಾರ. ಬಟ್ ಇದ್ರ ಕೆಲವೊಂದ್ ಗ್ರೂಪ್ ಏನ್ ಮಾಡ್ತಾರ ಅಂದ್ರ, ಎಕ್ಸಾಂಪಲ್ ಲೈಕ್ ಮೋತಿಲಾಲ್ ನೆಹರು, ಚಿತ್ರಾನಂದ ದಾಸ್ ಏನಂತಾರ ಅಂದ್ರೆ ನಾವು ಎಲೆಕ್ಷನ್ ಗೆ ಲಡಸರಿ, ಅದ್ರ ಪವರ್ ತಗೊಂಬರ ಅಲ್ಲಿ ಹೋಗಿ, ನಾವ್ ಎಲೆಕ್ಷನ್ ಗೆ ಸೀಟ್ ಗೆದ್ದ ಏನ್ ಮಾಡ್ರಿ ಅಂದ್ರೆ ಗೌರ್ಮೆಂಟ್ ಗೆ ನಾವು ಅದ್ರ ಅಪೋಸ್ ಆಗರಿ ಅಂತಂತ ಏನ್ ಮಾಡ್ತಾರ, ಎಲೆಕ್ಷನ್ ನಿಂದಿರ್ತಾರೆ. ಎಲೆಕ್ಷನ್ ನಿಂತಾಗ ಅವ್ರಿಗೆ ಚಂದ ಅದ್ರ ಸಕ್ಸಸ್ ಸಿಗ್ತು. ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ಒಳಗೆ ಯಾರಿಗೆ ಅಂದ್ರೆ ಮೋತಿಲಾಲ್ ನೆಹರು ಲೀಡರ್ ಆಯ್ತಾರ, ಮತ್ತ್ ಬೆಂಗಾಲ್ ಒಳಗ ಸಿ ಆರ್ ದಾಸ್ ಏನಿತರ ಲೀಡರ್ ಆಯ್ತಾರ. ಕ್ವಶನ್ ಬರ್ತಾವ ಇದ್ರ, ಓಕೆ, ಸ್ವರಾಜ್ ಪಾರ್ಟಿ ಯಾಕೆ ಫಾರ್ಮ್ ಆಯ್ತು, ಸ್ವರಾಜ್ ಪಾರ್ಟಿ ಫಾರ್ಮ್ ಆಗ್ಲಕ್ ಮೇನ್ ಲೀಡರ್ಸ್ ಯಾರು ಅಂತಂದ್ರ ಮೋತಿಲಾಲ್ ನೆಹರು, ಚಿತ್ರಾನಂದ ದಾಸ್. ನೋಡು, ದ ಸ್ವರಾಜ್ ಪಾರ್ಟಿ ಡಿಡ್ ಸೆವರಲ್ ಸಿಗ್ನಿಫಿಕೆಂಟ್ ಥಿಂಗ್ಸ್ ಇನ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಇಟ್ ಡಿಮ್ಯಾಂಡೆಡ್ ದ ಸೆಟ್ಟಿಂಗ್ ಅಪ್ ಆಫ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇನ್ ಇಂಡಿಯಾ ವಿತ್ ದ ನೆಸೆಸರಿ ಚೇಂಜಸ್ ಇನ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ದ ಪಾರ್ಟಿ ಕುಡ್ ಪಾಸ್ ಇಂಪಾರ್ಟೆಂಟ್ ರೆಸೊಲ್ಯೂಷನ್ಸ್ ಅಗೇನ್ಸ್ಟ್ ರೆಪ್ರೆಸಿವ್ ಲಾಸ್ ಆಫ್ ದ ಗವರ್ಮೆಂಟ್ ಆಫ್ಟರ್ ದ ಪಾಸಿಂಗ್ ಅವೇ ಆಫ್ ಸಿ ಆರ್ ದಾಸ್ ಇನ್ ಜೂನ್ 1925. ದ ಸ್ವರಾಜ್ ಪಾರ್ಟಿ ಸ್ಟಾರ್ಟೆಡ್ ವೀಕ್ನಿಂಗ್. ನೋಡ್ರಿ, ಸ್ವರಾಜ್ ಪಾರ್ಟಿ ಭಾಳ ಭಾಳ ಕೆಲಸಗಳು, ಸಿಗ್ನಿಫಿಕೆಂಟ್ ಕೆಲಸಗಳು ಮಾಡ್ಯಾರಿ ಲೆಜಿಸ್ಲೇಟಿವ್ ಕೌನ್ಸಿಲ್ದಾಗ. ಅವ್ರು ಬಿ ಭಾಳ ಕೆಲಸ ಮಾಡ್ಯಾರ. ಏನೇನಂತಂದ್ರ, ಅವ್ರೇನಂದ್ರು ಅಂತಂದ್ರ, ಇಂಡಿಯಾಗ ಒಂದು ನೆಸೆಸರಿ ಚೇಂಜಸ್ ಮಾಡ್ಬೇಕು, ಇಂಡಿಯಾದಾಗಿನ ಏನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅದ, ಏನ್ ಗೌರ್ಮೆಂಟ್ ಅದ, ಅದ್ರಾಗಿಂದು ಚೇಂಜ್ ಮಾಡ್ರಿ. 1919 ಆಕ್ಟ್ ಒಳಗೆ ಚೇಂಜ್ ಮಾಡ್ರಿ, ಮತ್ತ ಇಂಪಾರ್ಟೆಂಟ್ ರೆಸೊಲ್ಯೂಷನ್ಸ್
ಅವ್ರ ಏನ್ ಮಾಡಿದ್ರು ಪಾಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಲೈಕ್ ಏನು ರೆಪ್ರೆಸಿವ್ ಲಾ ಲಿಂದ ಏನ್ ಮಾಡ್ರಿ ನಮ್ಗ ಅದ್ರಲಿಂದ ನಮ್ಗೆ ಬಿಡುಗಡೆ ಕೊಡ್ರಿ ಅಂದ್ರೆ ರಿಪ್ರೆಸಿವ್ ಲಾ ಅಂತಂದ್ರೆ ಅರ್ಥ ಏನು ಅಂದ್ರೆ ಬಹಳ ಹಾರ್ಶ್ ಲಾ ಲಿಂದ ನಮ್ಗೆ ಏನ್ ಮಾಡ್ರಿ ಅಂತಂದ್ರೆ ಅದ್ರಲಿಂದ ನಮ್ಗೆ ಅದ್ರಾಗಿನ ಮುಕ್ತಿ ಕೊಡ್ರಿ ಅಂತಂತ ಏನ್ ಮಾಡಿದ್ರು ಅವ್ರದ್ದು ಒಂದು ಇಂಟೆನ್ಷನ್ಸ್ ಇದ್ದು. ಅವಾಗ ಏನಾಯ್ತು ಅಂದ್ರೆ ಸಿ ಆರ್ ದಾಸ್ 1925 ಒಳಗೆ ಸಾಯ್ತಾರ. ಅವಾಗ ಸತ್ ಹೋದಾಗ ಏನಾಯ್ತು ಅಂದ್ರೆ ಸ್ವರಾಜ್ ಪಾರ್ಟಿ ವೀಕ್ ಆಗ್ಲಕ್ ಸ್ಟಾರ್ಟ್ ಆಯ್ತು. ಸ್ವರಾಜ್ ಪಾರ್ಟಿ ಎಲ್ಲಿಂದ ಬಂತು? ಆಕ್ಚುಲಿ ಸ್ವರಾಜ್ ಪಾರ್ಟಿ ಕೇಮ್ ಫ್ರಮ್ ದ ನ್ಯಾಷನಲ್ ಕಾಂಗ್ರೆಸ್ ಓನ್ಲಿ. ಕಾಂಗ್ರೆಸ್ ಒಳಗಿಂದೇ ಒಂದು ಪಾರ್ಟ್ ಅದ್ರಿ ಸ್ವರಾಜ್ ಪಾರ್ಟಿ. ಸ್ವರಾಜ್ ಪಾರ್ಟಿ ಮೇನ್ ಏನಂದ್ರೆ ಅಜೆಂಡಾ, ಇವ್ರು ಪಾರ್ಟಿ ಯಾಕೆ ಫಾರ್ಮ್ ಮಾಡ್ಯಾರಂದ್ರ ದೇ ವಾಂಟೆಡ್ ಟು ಪಾರ್ಟಿಸಿಪೇಟ್ ದ ಎಲೆಕ್ಷನ್ಸ್. ಓಕೆ, ಎಲೆಕ್ಷನ್ಸ್ ಪಾರ್ಟಿಸಿಪೇಟ್ ಮಾಡಕ್ಕ ಪಾರ್ಟಿ ಫಾರ್ಮ್ ಮಾಡಿದ್ರು. ಸೊ ಅದಕ್ಕೆ ಏನಂತಿದ್ದಕ್ಕ ಸ್ವರಾಜ್ ಪಾರ್ಟಿ ಅಂತ ಹೆಸರು ಕೊಟ್ಟರು. ಅವ್ರು ಸಿಗ್ನಿಫಿಕೆಂಟ್ ಚೇಂಜ್, ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ಸ್ ಎಲ್ಲ ಮಾಡಿದ್ರು. ನೆಕ್ಸ್ಟ್ ಬರ್ತದ್ರಿ ಸೈಮನ್ ಕಮಿಷನ್. ಸ್ವರಾಜ್ ಪಾರ್ಟಿ ಆಗೋದು ನೆಕ್ಸ್ಟ್ ಏನ್ರಿ ಸೈಮನ್ ಕಮಿಷನ್. ಸೊ ಯಾವಾಗ ಅಂದ್ರೆ 1927 ಒಳಗ ಸೈಮನ್ ಕಮಿಷನ್ ಇಂಡಿಯಾ ಒಳಗೆ ಬಂತ್ರಿ. ದ ಆಕ್ಟ್ ಆಫ್ 1919 ಇನ್ಕ್ಲೂಡೆಡ್ ದ ಪ್ರೊವಿಷನ್ಸ್ ಫಾರ್ ರಿವ್ಯೂ ಆಫ್ಟರ್ ದ ಲ್ಯಾಪ್ಸ್ ಆಫ್ 10 years. ಹೌಎವರ್ ದ ರಿವ್ಯೂ ಕಮಿಷನ್ ವಾಸ್ ಅಪಾಯಿಂಟೆಡ್ ಬೈ ದ ಬ್ರಿಟಿಷ್ ಗವರ್ಮೆಂಟ್ 2 years ಅರ್ಲಿಯರ್ ಆಫ್ ಇಟ್ ಶೆಡ್ಯೂಲ್ ಇನ್ 1927. ನೋಡ್ರಿ, 1919 ದ ಆಕ್ಟ್ ಆಫ್ 1919 ಇನ್ಕ್ಲೂಡೆಡ್, ಅದನ್ನ ನಮ್ದಿನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಇತ್ರಿ. ಅದ್ರೊಳಗೆ ಏನಿತ್ತು ಅಂದ್ರ ಒಂದು ಪ್ರೊವಿಷನ್ ಇತ್ರಿ ಏನಂತಂದ್ರ 10 ವರ್ಷಗೊಮ್ಮೆ ಏನಾಗ್ಬೇಕಂತಂದ್ರ ಅದು ಏನಾಗ್ಬೇಕು ಅದ್ರದ ನಮ್ ಕಾನ್ಸ್ಟಿಟ್ಯೂಷನ್ ಏನದ ಅದೇನ್ ಅದೇನ್ ಆಕ್ಟ್ ಅದ ಅದೇನಾಯ್ತಿತ್ತು ಲ್ಯಾಪ್ಸ್ ಆಗೋತಿತ್ತು. 10 ವರ್ಷಕ್ಕೊಮ್ಮೆ ಇದಕ್ಕೆ ಏನ್ ಮಾಡ್ಬೇಕ್ರಿ? ರಿನ್ಯೂ ಮಾಡ್ಬೇಕು. ಅದ್ ರಿನ್ಯೂ ಯಾರು ಮಾಡ್ತಾರ ಅಂದ್ರ ಬ್ರಿಟಿಷ್ ಗವರ್ಮೆಂಟ್ ದವ್ರು ಯಾರು ಲೀಡರ್ಸ್ ಬಂದು ರಿನ್ಯೂ ಮಾಡ್ತಾ ಇರ್ತಾರೆ. ಸೊ ಬಟ್ ಇದು ರಿವ್ಯೂ ಕಮಿಷನ್ ಏನಿತ್ತು, ಸೈಮನ್ ಕಮಿಷನ್ ಏನ್ ರಿವ್ಯೂ ಕಮಿಷನ್ ಏನಿತ್ತು, 8 ವರ್ಷಗೆ ಬಂದಿತ್ತು ಅದು. ಆಕ್ಚುಲಿ 10 ವರ್ಷಕ್ಕೆ ಬರ್ಬೇಕಲ್ಲ, ಬಟ್ 8 ವರ್ಷನಾಗ ಏನ್ ಬಂದಿತ್ತು, 8 ಇಯರ್ಸ್ನಾಗ 2 ವರ್ಷ ಜಲ್ದಿ ಬಂದಿರೋ 1927 ದಾಗ ಶೆಡ್ಯೂಲ್ ಮಾಡಬೇಕು. ಸೊ ಇಟ್ ಕೇಮ್ ಟು ಬಿ ನೋನ್ ಆಸ್ ಸೈಮನ್ ಕಮಿಷನ್ ಆಫ್ಟರ್ ದ ನೇಮ್ ಆಫ್ ಚೇರ್ಮನ್ ಸರ್ ಜಾನ್ ಸೈಮನ್. ಆಲ್ ಇಟ್ಸ್ 7 ಮೆಂಬರ್ಸ್ ವರ್ ದ ಇಂಗ್ಲಿಷ್ ಮೆನ್. ಸೈಮನ್ ಕಮಿಷನ್ ಆಕ್ಚುಲಿ ಯಾಕ್ ಬಂದ್ರ ಅಂತಂದ್ರೆ ಅದು ಆ ಟೈಮ್ನಾಗ ಏನ್ ಗವರ್ಮೆಂಟ್ ಇತ್ತು, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಏನಿತ್ತು, ದ ಆಕ್ಟ್ 1919 ಏನಿತ್ತು, ಇದು ಆಕ್ಟಿಗೆ ರಿವ್ಯೂ ಮಾಡ್ಲಕ್ ಬರ್ಲತ್ತಿರು. ಬಟ್ ಅದು ರಿವ್ಯೂ ಮಾಡ್ಲಕ್ ಬಂದಾಗ ಅದ್ರ ಯಾರ್ ಬಿ 7 ಮೆಂಬರ್ಸ್ ಇದ್ರಿ ಟೋಟಲ್. ಎಷ್ಟ್ ಬಂದಿದ್ರು? 7 ಮೆಂಬರ್ಸ್ ಇದ್ರು. 7 ಮೆಂಬರ್ಸ್ ಒಳಗ ಸೈಮನ್ ಏನಿದ್ರು ಅದ್ರದ್ದು, ಸರ್ ಜಾನ್ ಸೈಮನ್ ಏನಿದ್ರು ಅದ್ರ ಲೀಡರ್ ಇದ್ರು. ಓಕೆ, ಅದ್ರ ಚೇರ್ಮನ್ ಇದ್ರು. ಸರ್ ಜಾನ್ ಸೈಮನ್ ವಾಸ್ ದ ಚೇರ್ಮನ್. ಅದಕ್ಕೆ ಏನಂತಾರ ಅಂದ್ರ ಸೈಮನ್ ಕಮಿಷನ್ ಅಂತ ಕರೀತಾರೆ. ಬಟ್ ಇದು ಏನಿತ್ತು ಅಂತಂದ್ರ ಇದ್ರೊಳಗ 7 ಮೆಂಬರ್ಸ್ ಎಲ್ಲ ಏನಿದ್ರು ಅಂದ್ರ ಇಂಗ್ಲಿಷ್ ಮೆನ್ಸ್ ಇದ್ರು, ನಮ್ ಯಾರ ಬಿ ಇಂಡಿಯನ್ಸ್ ಇದಿಲ್ಲ. ಇದು ಜನರಿಗೆ ಭಾಳ ಭಾಳ ಸೆಟ್ ಬಂತು. ನಮ್ ಇಂಡಿಯನ್ ಲಾ ನೀವೇನ್ ಮಾಡ್ರಿ ರಿವ್ಯೂ ಮಾಡ್ಲಕ್ ಬರ್ಲತ್ತೀರಿ, ಮತ್ತ ಅದ್ರಾಗ ಯಾರ ಬಿ ಇಂಡಿಯನ್ಸ್ ಇಲ್ಲ, ಎಲ್ಲಾ ಇಂಗ್ಲಿಷ್ ಮೆನ್ಸ್ ಯಾರ ಅಂತ ಎಲ್ಲಾ ಜನರಿಗೆ ಭಾಳ ಭಾಳ ಸೆಟ್ ಬಂತು. ಆಸ್ ದೇರ್ ವಾಸ್ ನೋ ಇಂಡಿಯನ್ ಮೆಂಬರ್ಸ್ ಇನ್ ದ ಕಮಿಷನ್, ಫೇಸ್ಡ್ ಅ ಲಾಟ್ ಆಫ್ ಕ್ರಿಟಿಸಿಸಮ್ ಈವನ್ ಬಿಫೋರ್ ದ ಲ್ಯಾಂಡಿಂಗ್ ಇನ್ ಇಂಡಿಯಾ. ಅವ್ರ ಇಂಡಿಯಾಗ್ ಬರಲ್ಕಿಂತ ಪೈಲೇನೆ ಸೈಮನ್ ಕಮಿಷನ್ ಬರದೇ ಬ್ಯಾಡ್ ಅಂತ ಇಂಡಿಯಾದ ಭಾಳ ಅದ್ರ ಅಪೋಸ್ ಮಾಡಿದ್ರಿ ಸೈಮನ್ ಕಮಿಷನ್. ಸೈಮನ್ ಕಮಿಷನ್ ಇಷ್ಟು ಅಪೋಸ್ ಮಾಡಿದ್ರಿ, ಅದ್ರಾಗ ಯಾರು ಬಿ ಇಂಡಿಯನ್ಸ್ ಎಲ್ ಅದಕ್ಕೆ ನಾವು ತಕೊಂಡು ಏನ್ ಮಾಡ್ರಿ ಸೈಮನ್ ಕಮಿಷನ್ಗೆ ಅಂತಂತ ಏನ್ ಮಾಡಿದ್ರು ಎಲ್ಲರೂ ಇಂಡಿಯಾ. ಇದಕ್ಕೆ ಏನ್ ಮಾಡಿದ್ರು ಅಂದ್ರೆ ಸೈಮನ್ ಕಮಿಷನ್ ನಮ್ ಇಂಡಿಯಾಗ್ ಬರಲ್ಕಿಂತ ಮೊದ್ಲೇ ಅದಕ್ಕೆ ಅಪೋಸ್ ಮಾಡ್ಲಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ 7 ಮೆಂಬರ್ಸ್ ಎಲ್ಲ ಯಾರ ಅಂದ್ರೆ ಇಂಗ್ಲಿಷ್ ಮೆನ್ ಅದ. ಆಲ್ಮೋಸ್ಟ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಇನ್ಕ್ಲೂಡೆಡ್ ದ ಕಾಂಗ್ರೆಸ್ ಡಿಸೈಡೆಡ್ ಟು ಅಪೋಸ್ ದ ಸೈಮನ್ ಕಮಿಷನ್. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಕಾಂಗ್ರೆಸ್ ಎಲ್ಲ ಏನ್ ಮಾಡಿದ್ರು ಡಿಸೈಡ್ ಮಾಡಿದ್ರಿ, ನಾವು ಸೈಮನ್ ಕಮಿಷನ್ ಅಪೋಸ್ ಮಾಡ್ರಿ, ಸೈಮನ್ ಕಮಿಷನ್ ಬರದ್ ಬ್ಯಾಡ ಇಂಡಿಯಾಕ ಅಂತಂತ ಅಪೋಸಿಷನ್ ಸ್ಟಾರ್ಟ್ ಮಾಡಿದ್ರು. ವೆನ್ ದ ಕಮಿಷನ್ ರೀಚ್ ಬಾಂಬೆ, ಬಾಂಬೆಗೆ ಬಂತ್ರಿ ಕಮಿಷನ್. ಅಷ್ಟೆಲ್ಲ ಅಪೋಸಿಷನ್ ಅದ್ರ ಬಂದರು. ಅ ಜನರಲ್ ಹರ್ತಾಲ್ ವಾಸ್ ಅಬ್ಸರ್ವ್ಡ್ ಆಲ್ ಓವರ್ ದ ಕಂಟ್ರಿ. ಎವ್ರಿವೇರ್ ಇಟ್ ವಾಸ್ ಗ್ರೀಟೆಡ್ ವಿತ್ ಬ್ಲಾಕ್ ಫ್ಲಾಗ್ಸ್ ಅಂಡ್ ಕ್ರೈಸ್ ಸೈಮನ್ ಗೋ ಬ್ಯಾಕ್. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಬಾಂಬೆದಾಗ ಅದು ಬರಳಕಿನ್ ಬಂದ್ರಿ ಅವ್ರ ಲ್ಯಾಂಡ್ ಅದ್ರ. ಬಾಂಬೆದಾಗ ಬಂದಾಗ ಏನಾಯ್ತು, ಪೂರಾ ಕಂಟ್ರಿ ತುಂಬಾ ಒಂದು ಹರ್ತಾಲ್ ಏನ್ ಮಾಡಿದ್ರು ಅಂದ್ರೆ ಅಬ್ಸರ್ವ್ ಮಾಡಿದ್ರು, ಕಂಟ್ರಿ ತುಂಬಾ ಹರ್ತಾಲ್ ಚಾಲು ಮಾಡಿದ್ರು ಇಂಡಿಯಾದಾಗ. ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ಅದಕ್ಕೊಂದು ಬ್ಲಾಕ್ ಫ್ಲಾಗ್ ಅವ್ರಿಗೆ ತೋರಿಸ್ಲತ್ತು. ಯಾರಿಗೆ? ಸೈಮನ್ಗೆ. ಸೈಮನ್ ಕಮಿಷನ್ ಏನ್ ಬಂದಿತ್ತು ಅವ್ರಿಗೆ ಬ್ಲಾಕ್ ಫ್ಲಾಗ್ ಗಳು ತೋರಿಸ್ಲತ್ತರು. ಅವ್ರ ಅವಾಗ ಏನ್ ಚಿರ್ಲತ್ತರು, ಸೈಮನ್ ಗೋ ಬ್ಯಾಕ್, ಸೈಮನ್ ಗೋ ಬ್ಯಾಕ್ ಅಂತಂತಂದು ನಾರಾಗಳು ಹಾಕ್ಲತ್ತರು ಅವಾಗ. ಓಕೆ, ಘೋಷಣೆಗಳು ಮಾಡತ್ತರು, ಸೈಮನ್ ಗೋ ಬ್ಯಾಕ್, ಸೈಮನ್ ಗೋ ಬ್ಯಾಕ್ ಅಂತ. ಸೊ ಅಟ್ ಲಾಹೋರ್ ದ ಸ್ಟೂಡೆಂಟ್ಸ್ ಟುಕ್ ಔಟ್ ಲಾರ್ಜ್ ಆಂಟಿ ಸೈಮನ್ ಕಮಿಷನ್ ಡೆಮೋನ್ಸ್ಟ್ರೇಷನ್ ಆನ್ 13th October 1928 ಅಂಡರ್ ದ ಲೀಡರ್ಶಿಪ್ ಆಫ್ ಲಾಲಾ ಲಜಪತ್ ರಾಯ್. ಇನ್ ದ ಡೆಮೋನ್ಸ್ಟ್ರೇಷನ್ ಲಾಲಾ ಲಜಪತ್ ರಾಯ್ ವಾಸ್ ಸೀವಿಯರ್ಲಿ ಇಂಜೂರ್ಡ್ ಇನ್ ದ ಪೊಲೀಸ್ ಲಾಠಿ ಚಾರ್ಜ್ ಅಂಡ್ ಹಿ ಪಾಸ್ ಅವೇ ಆಫ್ಟರ್ 1 month. ಅವಾಗ ಏನಾಯ್ತು ರೀ, ಲಾಹೋರ್ ಒಳಗ ಏನಾಯ್ತು, ಸ್ಟೂಡೆಂಟ್ಸ್ ಏನ್ ಮಾಡಿದ್ರು ಅಂತಂದ್ರ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡಿದ್ರು ಅಂದ್ರೆ ಸೈಮನ್ ಕಮಿಷನ್ಗೆ ಅಪೋಸ್ ಮಾಡ್ಲಕ್ ಸ್ಟಾರ್ಟ್ ಮಾಡಿದ್ರು. ಅದ್ರ ಲೀಡರ್ಶಿಪ್ ಯಾರು ಮಾಡತ್ತಿರು ಅಂತಂದ್ರೆ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಎಲ್ಲಾ ಸ್ಟೂಡೆಂಟ್ಸ್ ತಗೊಂಡು ಅದಕ್ಕೆ ಏನ್ ಮಾಡತ್ತಿರು ಅಂತಂದ್ರೆ ಸೈಮನ್ ಕಮಿಷನ್ಗೆ ಅಪೋಸ್ ಮಾಡೋ ಟೈಮಿಗೆ ಲಾಲಾ ಲಜಪತ್ ರಾಯ್ಗೆ ಏನಾಯ್ತು, ಲಾಠಿ ಚಾರ್ಜ್ ಒಳಗೆ ಹತ್ತದ್ರಿ ಅವ್ರಿಗೆ, ಸೀರಿಯಸ್ ಇಂಜುರಿ ಆಯ್ತು. ಅವಾಗ 1 month ಆಗೋದು ಲಾಲಾ ಲಜಪತ್ ರಾಯ್ ಏನ್ ಮಾಡ್ತಾರ, ಸತ್ತು ಹೋಗ್ಬಿಡ್ತಾರ್ರಿ ಅವ್ರು.
ನೋಡ್ರಿ ಸೈಮನ್ ಕಮಿಷನ್ ಏನೇನು ಏನೇನು ಅಚೀವ್ಮೆಂಟ್ಸ್ ಮಾಡ್ತು. ದ ರಿಪೋರ್ಟ್ ಆಫ್ ಸೈಮನ್ ಕಮಿಷನ್ ವಾಸ್ ಪಬ್ಲಿಷ್ಡ್ ಇನ್ 1930. 3 ಇಯರ್ಸ್ ಆಗಿದ್ಮೇಲೆ ನೋಡ್ರಿ 1927 ಬಂದ್ರು ಅವರು. 1930 ಅದರ ರಿಪೋರ್ಟ್ ಬಂತ್ರಿ. ಇಟ್ ವಾಸ್ ಸ್ಟಾರ್ಟೆಡ್ ದಟ್ ದ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪೆರಿಮೆಂಟ್ ಇನ್ ಡೈರರ್ಕಿ ವಾಸ್ ಅನ್ಸಕ್ಸಸ್ಫುಲ್ ಅಂಡ್ ಇಟ್ಸ್ ಪ್ಲೇಸ್ ಅಂಡ್ ಇನ್ ಇಟ್ಸ್ ಪ್ಲೇಸ್ ದ ರಿಪೋರ್ಟ್ ರಿಕಮೆಂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಟೋನಮಸ್ ಗವರ್ಮೆಂಟ್. ದೇರ್ ಇಸ್ ನೋ ಡೌಟ್ ದಟ್ ದ ಸೈಮನ್ ಕಮಿಷನ್ ರಿಪೋರ್ಟ್ ಬಿಕೇಮ್ ದ ಬೇಸಿಸ್ ಆಫ್ ಎನ್ಯಾಕ್ಟಿಂಗ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಆಕ್ಚುಲಿ ಎಲ್ಲರೂ ಸೈಮನ್ ಕಮಿಷನ್ ಏನ್ ಮಾಡಿದ್ರು, ಇಂಡಿಯನ್ಸ್ ಅಪೋಸ್ ಮಾಡತ್ರು. ಅಪೋಸ್ ಮಾಡಿದ್ರು ಬಿ ಸೈಮನ್ ಕಮಿಷನ್ ಏನ್ ಮಾಡ್ತು ಗೊತ್ತದ, ಇಂಡಿಯನ್ ಫೇವರ್ದಾಗೆ ಡಿಸಿಷನ್ ಮಾಡಿದ್ರು. ಏನ್ ಮಾಡಿದ್ರು, ಇಂಡಿಯನ್ ಫೇವರ್ದಾಗ ಡಿಸಿಷನ್ ಮಾಡಿದ್ರು, ಇಂಡಿಯನ್ಸ್ ಫೇವರ್ನಾಗ. ಏನಂತ ಅಂತಂದ್ರ, ನಾವ್ ಏನ್ ಬಿ ಇದೇನ್ ನೀವು ಏನ್ ಬಿ ಇಂಡಿಯಾದಾಗ ಏನ್ ರೂಲಿಂಗ್ ಮಾಡತಿರ್ಲ, ಅದು ಅನ್ಸಕ್ಸಸ್ಫುಲ್ ಅದ. ಇದು ಡಯಾರ್ಕಿ ಸಿಸ್ಟಮ್ ಏನದ, ಅನ್ಸಕ್ಸಸ್ಫುಲ್ ಅದ. ಅದ್ರ ಕಡೆ ನೀವು ನಾವ್ ಏನ್ ಮಾಡ್ಬೇಕಂದ್ರೆ, ಇಂಡಿಯಾಕ ಸೆಲ್ಫ್ ಗವರ್ಮೆಂಟ್ ಕೊಡ್ಬೇಕು. ಒಂದ್ ಸೆಲ್ಫ್ ಗವರ್ಮೆಂಟ್ ಕೊಡಸ್ತಾನ ಇಂಡಿಯಾದ ಏನಾಗಲ್ಲ, ಪ್ರೋಗ್ರೆಸ್ ಆಗಲ್ಲ ಅಂತಂದ್ ಸೈಮನ್ ಕಮಿಷನ್ ದಾಗ ಡಿಸೈಡ್ ಮಾಡ್ತದೆ. ಅಂಡ್ ಕಮಿಷನ್ ರಿಪೋರ್ಟ್ ಬಿಕೇಮ್ ದ, ಮತ್ ಇದು ಸೈಮನ್ ಕಮಿಷನ್ ರಿಪೋರ್ಟ್ ಏನೈತ್ರಿ ಬೇಸಿಸ್ ಆಯ್ತು ಯಾವ್ದಕ್ಕಂತಂದ್ರ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂತ ಮುಂದ್ ಬರ್ತದ್ರಿ. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಬರ್ಲಕ್ಕ ಅದು ಅದ್ರದ್ದು ಮೇನ್ ಬೇಸಿಸ್ ಏನ್ ಯೂಸ್ ಮಾಡಿದ್ರು ಅಂದ್ರೆ ಸೈಮನ್ ಕಮಿಷನ್ ರಿಪೋರ್ಟ್ ಯೂಸ್ ಮಾಡಿದ್ರು ಇದು ರೆಡಿ ಮಾಡ್ಲಿ ಅಂದ್ರೆ. ಸೈಮನ್ ಕಮಿಷನ್ ಈಗ ಸ್ಟಾರ್ಟಿಂಗ್ ಹಾರ್ಡ್ ಫಾರ್ ಕ್ರಿಟಿಸಿಸಮ್ ಫೇಸ್ ಮಾಡಿದ್ರು, ಮತ್ ಸ್ಟಾರ್ಟಿಂಗ್ ಸೈಮನ್ ಕಮಿಷನ್ ಬ್ಯಾಡೆ ಅಂತ ಎಲ್ಲರೂ ಅಪೋಸ್ ಮಾಡಿದ್ರು. ಬಟ್ ಸೈಮನ್ ಕಮಿಷನ್ ಏನ್ ಮಾಡ್ತಂದ್ರೆ, ಇಂಡಿಯನ್ಸ್ ಫೇವರ್ನಾಗ ರಿಪೋರ್ಟ್ ರೆಡಿ ಮಾಡ್ಕೊಟ್ರು. ಏನಂತಂದ್ರ, ಇಂಡಿಯಾಕ ಒಂದು ಸೆಲ್ಫ್ ಗವರ್ಮೆಂಟ್ ಬೇಕು ಅಂತಂತ ಏನ್ ಮಾಡಿದ್ರಿ, ಇದು ಮಾಡಿದ್ರು. ಇವಾಗ ನೆಕ್ಸ್ಟ್ ಬರ್ತದೆ ನೆಹರು ರಿಪೋರ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ನೆಹರು ರಿಪೋರ್ಟ್ 1928? ಇನ್ ದ ಮೀನ್ ವೈಲ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಲಾರ್ಡ್ ಬೇಕನ್ ಹೆಡ್ ಚಾಲೆಂಜ್ ದ ಇಂಡಿಯನ್ಸ್ ಟು ಪ್ರೊಡ್ಯೂಸ್ ಕಾನ್ಸ್ಟಿಟ್ಯೂಷನ್ ದಟ್ ವುಡ್ ಬಿ ಅಕ್ಸೆಪ್ಟೇಬಲ್ ಟು ಆಲ್. ದ ಚಾಲೆಂಜ್ ವಾಸ್ ಅಕ್ಸೆಪ್ಟೆಡ್ ಬೈ ದ ಕಾಂಗ್ರೆಸ್, which convened an all party meeting on 28 February 1928. A committee consisting of 8 was constituted to draw the blueprint for the future of constitution of India. It was headed by Motilal Nehru. The report published by this committee came to be known as Nehru report. Avag en madidru British or en madidru aitappa Simon commission agidalla, Simon commission helthala idaiti naav en madari ಇಂಡಿಯಾದವರಿಗೆ ಏನ್ ಇಂಡಿಯಾ ಇಂಡಿಯನ್ ಸಿಕ್ಕಾರದ ಏನಂದ್ರು ಗೊತ್ತದ, ಅವ್ರು ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಗೆ ಮತ್ತೆ ಇಂಡಿಯನ್ ದೊಡ್ಡ ದೊಡ್ಡ ಲೀಡರ್ಸ್ ಗೆಲ್ಲ ಕರೆದ ಏನಂತಂದ್ರ, ಸೆಕ್ರೆಟರಿ ಆಫ್ ಸ್ಟೇಟ್ ಏನ್ ಹೇಳಿದ್ರು, ನೀವು ಬ್ಯಾರಕನ್ ಹೆಡ್ ಅಂತ ಏನ್ ಹೇಳಿದ್ರು ಅಂತಂದ್ರ, ಆಯ್ತಪ್ಪ ನೀವೊಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿ, ಇಂಡಿಯಾ ಕಡೆ ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ರಿ. ಆ ಕಾನ್ಸ್ಟಿಟ್ಯೂಷನ್ ಎಲ್ಲ ಇಂಡಿಯನ್ಸ್ ಅಕ್ಸೆಪ್ಟೇಬಲ್ ಅಪ್ಲೇ ಇರ್ಬೇಕು. ಅವ ಏನ್ ಥಿಂಕ್ ಮಾಡಿದ್ರೆ, ಇಂಡಿಯಾದಾಗ ಯಾರು ಬಲ್ಬಿ ಕೆಪಾಸಿಟಿ ಇಲ್ಲ ಹಾಕಿ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಂಗ, ಮತ್ತ ಅವ್ರು ರೆಡಿ ಮಾಡಿದ್ರು ಅಂದ್ರೆ ಬಿ ಕಾನ್ಸ್ಟಿಟ್ಯೂಷನ್ ಗೆ ಅಕ್ಸೆಪ್ಟ್ ಮಾಡಿದ್ರು ಜನ ಅಂಬೋದೊಂದು ಒಂಥರ ಹೀಯಾಳಿಸೋದು, ಒಂಥರ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಇಂಡಿಯನ್ಸ್. ಬಟ್ ಅದು ಏನ್ ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡೋದು ಚಾಲೆಂಜ್ ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡಿದ್ರು ಯಾರು, ಕಾಂಗ್ರೆಸ್. ಕಾಂಗ್ರೆಸ್ ಎಸ್ ನಾವೇನ್ ಮಾಡ್ತೇವೆ, ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ತೇವೆ, ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ತೇವೆ ಅಂತ ಇದು ಮಾಡಿ ಒಂದು ಮೀಟಿಂಗ್ ಕರೆದ್ರು. ಯಾವಾಗ 28 February 1928 ಒಳಗೆ ಮೀಟಿಂಗ್ ಕರೆದು ಏನ್ ಮಾಡಿದ್ರು ಅಂದ್ರೆ, ಒಂದು ಕಮಿಟಿ ಸೆಟ್ ಅಪ್ ಮಾಡಿದ್ರು. ಅದ್ರ 8 ಮೆಂಬರ್ಸ್ ಇದ್ರು, 8 ಮೆಂಬರ್ಸ್ ಕಮಿಟಿ ಸೆಟ್ ಅಪ್ ಮಾಡಿ ಕಾನ್ಸ್ಟಿಟ್ಯೂಷನ್ ಬ್ಲೂ ಪ್ರಿಂಟ್ ರೆಡಿ ಮಾಡಕ್ ಹೇಳಿದ್ರು. ಎಲ್ಲಿ ನೀವೇನ್ ಮಾಡ್ರಿ, ಕಾನ್ಸ್ಟಿಟ್ಯೂಷನ್ ಬ್ಲೂ ಪ್ರಿಂಟ್ ರೆಡಿ ಮಾಡ್ರಿ ನಮ್ ಇಂಡಿಯಾದ ಅಂತ ಏನ್ ಮಾಡಿ, ಅದ್ರದ್ದು ಮೇನ್ ಲೀಡರ್ ಯಾರು ಮಾಡಿದ್ರು ಅಂದ್ರ ಮೋತಿಲಾಲ್ ನೆಹರು. ಅದಕ್ಕೆ ಏನಂತ ಕರಿತಾರ ಅಂದ್ರ, ನೆಹರು ರಿಪೋರ್ಟ್ ಅಂತ ಕರೀತಾರೆ. ಕಾನ್ಸ್ಟಿಟ್ಯೂಷನ್ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಏನ್ ಮಾಡ್ತಾರ ಅಂದ್ರೆ, ಅದು ಪಬ್ಲಿಷ್ ಮಾಡ್ಬಿಡ್ತಾರೆ. ಯಾರು, ಮೋತಿಲಾಲ್ ನೆಹರು. ಅದಕ್ಕೆ ಏನಂತಾರ ನೆಹರು ರಿಪೋರ್ಟ್. ನೆಹರು ರಿಪೋರ್ಟ್ ಎದರ್ ರಿಲೇಟೆಡ್ ಅಂದ್ರ, ಕಾನ್ಸ್ಟಿಟ್ಯೂಷನ್ ರೆಡಿ ಆಗ್ಲಕ್ಕ ಅವ್ರೇನ್ ಬೆರಕನ್ ಹೆಡ್ ಚಾಲೆಂಜ್ ಕೊಟ್ಟಿನೋ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಒಂದು ಕಾನ್ಸ್ಟಿಟ್ಯೂಷನ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ನೆಹರು ರಿಪೋರ್ಟ್ ನ. ಸೊ ಅದೇ ಏನಂತಾರ ನೆಹರು ರಿಪೋರ್ಟ್. ಸೊ ನೆಹರು ರಿಪೋರ್ಟ್ ಏನೇನಿತ್ತು, ನೆಹರು ರಿಪೋರ್ಟ್ ಏನೇನ್ ಮಾಡ್ತು ಅಂದ್ರ, ಡಾಮಿನಿಯನ್ ಅದ್ರಾಗ ಏನೇನ್ ಡಿಸ್ಕಷನ್ ಮಾಡ್ಯಾರ ನೆಹರು ರಿಪೋರ್ಟ್ ಒಳಗ. ಡೊಮಿನಿಯನ್ ಸ್ಟೇಟ್ ಆಸ್ ಅ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೆಪ್. ಏನ್ ಮಾಡ್ಬೇಕ್ರಿ, ನಮ್ಗೊಂದು ಡೊಮಿನಿಯನ್ ಸ್ಟೇಟ್ ಬೇಕು. ಡೊಮಿನಿಯನ್ ಸ್ಟೇಟ್ ಅಂದ್ರೆ ಕನ್ನಡದಾಗ ಏನಂತ ಅಂದ್ರೆ, ಲೈಕ್ ನಮ್ಗೊಂದು ಇಂಡಿಪೆಂಡೆಂಟ್ ಸ್ಟೇಟ್. ಡೊಮಿನಿಯನ್ ಸ್ಟೇಟಸ್ ಅಂತಂದ್ರೆ ನಮ್ಗೊಂದು ಇಂಡಿಪೆಂಡೆಂಟ್ ಸ್ಟೇಟಸ್ ಬೇಕು, ನಮ್ಗೆ ಇಂಡಿಯಾ ಅಂತ ಒಂದು ರೆಕಗ್ನಿಷನ್ ಬೇಕು ಅಂತಂತ ಏನ್ ಮಾಡಿದ್ರಿ, ಡಿಸಿಷನ್ ಮಾಡಿದ್ರು ಅಂದ್ರೆ. ಮತ್ತ ಫುಲ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಟ್ ದ ಸೆಂಟರ್. ಸೆಂಟರ್ ಒಳಗ ಫುಲ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇರ್ಬೇಕು. ಸೆಂಟರ್ ಅದಂತಂದ್ರೆ ಅದು ಪೂರಾ ನಮ್ ಇಂಡಿಯಾಕ್ ರೆಸ್ಪಾನ್ಸಿಬಲ್ ಇರ್ಬೇಕು. ಈಗ ಏನೋ ಗವರ್ಮೆಂಟ್ ಡಿಸಿಷನ್ ಅಲ್ಲತ್ತವ ಅದ್ರ ಡಿಸಿಷನ್ ತಗೊಳತ್ತ ಅಂದ್ರೆ ಹಂಗಿಲ್ಲ, ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇರ್ಬೇಕು. ಅದಕ್ಕೆ ನಾವು ಕ್ವಶನ್ ಕೇಳಂಗ್ ಇರ್ಬೇಕು. ಮತ್ತ ಆಟೋನಮಿ ಟು ದ ಪ್ರೊವಿನ್ಸಸ್. ಅವಾಗ ಏನಿದ್ರಿ, ಮೋರ್ ದನ್ 500 ಪ್ರೊವಿನ್ಸಸ್ ಇದ್ವು ಇಂಡಿಯಾ ಒಳಗ್. ಅಂದ್ರೆ ಎಲ್ಲ ಕಿಂಗ್ಸ್ ಎಲ್ಲ ರೂಲಿಂಗ್ ಮಾಡತ್ತಿರು ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ ದಾಗ. ಲೈಕ್ ನವಾಬ್ ಇದ್ದನು, ನವಾಬ್ ಒಬ್ಬ ಕಿಂಗ್ ಇದ್ದನು, ಮತ್ತ ನಾರ್ತ್ ನಾಗ್ ಬಿ ಕಿಂಗ್ಸ್ ಇದ್ರು.
ಸೌತ್ ಒಳಗೆಲ್ಲ ಕಿಂಗ್ಸ್ ಇದ್ರು ಆ ಟೈಪ್ ಕಿಂಗ್ಗಳಿಗೆಲ್ಲ ಏನಿರ್ಬೇಕು ಆಟೋನಾಮಿ ಇರ್ಬೇಕು ಪ್ರಾವಿನ್ಸಸ್ ಗಳಿಗೆ ಅಂತ ಅದ್ರಾಗ ರಿಪೋರ್ಟ್ ಒಳಗೆ ಕೊಟ್ಟಿರು. ಕ್ಲಿಯರ್ ಕಟ್ ಡಿವಿಜನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ದ ಪ್ರಾವಿನ್ಸಸ್. ಈಗ ನಾವೇನಂತೀವ್ರಿ ಸೆಂಟರ್ ಅಂಡ್ ಸ್ಟೇಟ್ ಅಂತೀವಿ, ಬಟ್ ಪೈಲ ಹೆಂಗಿತ್ತು ಸೆಂಟರ್ ಅಂತಿತ್ತು ಮತ್ತೆಲ್ಲ ಪ್ರಾವಿನ್ಸಸ್ ಗಳು ಬರ್ತೀವಿ ಅದ್ರಾಗ, ಅಂದ್ರೆ ರಾಜರ್ ಬರ್ತಿವ್ ಮ್ಯಾಲ ಸೆಂಟ್ರಲ್ ಗವರ್ಮೆಂಟ್ ಯಾರಿತ್ತು ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಮತ್ತೆ ಈ ಕಡೆ ಎಲ್ಲ ಕಿಂಗ್ಸ್ ಬರ್ತಿವ್. ಬಟ್ ಇವಾಗ ನೆಹರು ರಿಪೋರ್ಟ್ ನಾಗ ಏನಂದ್ರು ಒಂದು ಸೆಂಟ್ರಲ್ ಗವರ್ಮೆಂಟ್ ಇರ್ಬೇಕು ಮತ್ ಇವ್ರಿಗೆಲ್ಲ ಆಟೋನಮಿ ಇರ್ಬೇಕು. ಇವ್ರು ಯಾರ್ದವ್ರ ಪ್ರಾವಿನ್ಸಸ್ ದಾಗ ಏನೇನ್ ಅವ್ರ ಏನೇನ್ ಲಾ ಮಾಡದ ಏನೇನ್ ರೂಲ್ ಮಾಡದ ಅವ್ರು ಮಾಡಲೆಕ್ಕ ಅವ್ರಿಗೆ ಫುಲ್ ಆಟೋನಮಿ ಸಿಗ್ಬೇಕು ಅಂತಂತ ಏನ್ ಮಾಡಿದ್ರು ಕೇಳಿದ್ರು. ಮತ್ತ ಸೆಂಟರ್ ಮತ್ತ ಪವರ್ ಮತ್ತ ಇದು ಪ್ರಾವಿನ್ಸಸ್ ಪವರ್ ಎಲ್ಲ ಡಿವೈಡ್ ಇರ್ಬೇಕು, ಕ್ಲಿಯರ್ ಕಟ್ ಡಿವಿಷನ್ ಇರ್ಬೇಕು, ಅಲ್ಲಿ ಕನ್ಫ್ಯೂಷನ್ ಇರ್ಬಾರ್ದು ಅಂತ ರಿಪೋರ್ಟ್ ಹೇಳ. ಮತ್ತ ಬೈ ಕ್ಯಾಮರಲ್ ಲೆಜಿಸ್ಲೇಟರ್ ಅಟ್ ದ ಸೆಂಟರ್ ಇರ್ಬೇಕು. ಸೆಂಟರ್ ದಾಗ ಏನ್ ಇರ್ಬೇಕ್ರಿ, ಈಗ ನಮ್ಮಲ್ಲಿ ಏನದ ಬೈ ಕ್ಯಾಮರಲ್ ಅದ, ಲೋಕಸಭಾ ರಾಜ್ಯಸಭಾ ಹೆಂಗ್ ಬೈ ಕ್ಯಾಮರಲ್ ಅದಲ್ಲ ಆ ಟೈಪ್ ಅವಾಗೆ ಡಿಸೈಡ್ ಮಾಡಿದ್ರಿ. ನಮ್ಮಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಇರ್ಬೇಕು ಸೆಂಟ್ರಲ್ ದಾಗ, ಸಿಂಗಲ್ ಲೆಜಿಸ್ಲೇಚರ್ ಇಲ್ಲ, ಓನ್ಲಿ ಲೋಕಸಭಾ ಬೇಡ, ಓನ್ಲಿ ರಾಜ್ಯಸಭಾ ಬೇಡ, ಎರಡೂ ಇರ್ಬೇಕು, ಲೋಕಸಭಾ ಮತ್ತು ರಾಜ್ಯಸಭಾ ಇರ್ಬೇಕು. ಇದಕ್ಕೆ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ಸೊ ಅಂತ ಗೌರ್ಮೆಂಟ್ ಇರ್ಬೇಕು ಅಂತ ನೆಹರು ರಿಪೋರ್ಟ್ ನ ಕೊಟ್ಟಿರಿ. ಮತ್ತ ಅವಾಗ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು ಅವಾಗ 1931. ಸೊ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂದ್ರೆ ಏನು, ಇದ್ರದ್ದೆಲ್ಲ ಕಾನ್ಸಿಕ್ವೆನ್ಸಸ್ ಏನೇನವ ಅಂತ ನಾವೇನ್ ಮಾಡರಿ ಸ್ಟಡಿ ಮಾಡರಿ. ಬಿಫೋರ್ ದಟ್ ಅಂಜಲಿ, ಓಕೆ, ಇಫ್ ವಿ ಸ್ಟಡಿ ಅಬೌಟ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಇನ್ ದ ಪ್ರಿವೇಲಿಂಗ್ ಅಟ್ಮಾಸ್ಫಿಯರ್ ಆಫ್ restlessness, the annual session of Congress was held at Lahore in the December 1928. As now nodri, as civil disobedience movement andre artha en antara jana en malathuru andre disobey malathuru government 1930 olaga 1934 tana avaga bhaala jane indian national congress enittu ikadi constitution ready madlaka avaru busy agiru athu ber ber idalla idrage busy agiru. ಅದೇ ರೀತಿ ಏನ್ ಮಾಡಿದ್ರು ಅಂದ್ರೆ ಒಂದು ಸೆಷನ್ ಮಾಡಿದ್ರು. ಯಾವಾಗ ಲಾಹೋರ್ ಸೆಷನ್ ನಡೀತು, ಇಂಡಿಯನ್ ಕಾಂಗ್ರೆಸ್ ಲಾಹೋರ್ ಸೆಷನ್ ನಡೀತು, ಯಾವಾಗ 1929 ಒಳಗ ಒಂದು ಲಾಹೋರ್ ಸೆಷನ್ ನಡೆಯಪ್ಪರಿ. ಏನಾಗಿದೆ ಅಂದ್ರೆ ಡ್ಯೂರಿಂಗ್ ದಿಸ್ ಸೆಷನ್ ಯಾರು ಪ್ರಿಸೈಡ್ ಮಾಡ್ತಿರೋ, ಇದಕ್ಕ ಜವಾಹರ್ಲಾಲ್ ನೆಹರು. ಓಕೆ, ಜವಾಹರ್ಲಾಲ್ ನೆಹರು ಏನ್ ಮಾಡ್ತಿರೋ, ಇದು ಪ್ರೆಸಿಡೆಂಟ್ ಇದ್ರು ಆ ಟೈಮ್. ಸೊ ಪಾಸ್ಟ್ ದ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್, ಮೋರ್ ಓವರ್ ಆಸ್ ದ ಗವರ್ಮೆಂಟ್ ಫೇಲ್ಡ್ ಟು ಅಕ್ಸೆಪ್ಟ್ ದ ನೆಹರು ರಿಪೋರ್ಟ್, ದ ಕಾಂಗ್ರೆಸ್ ಗೇವ್ ಅ ಕಾಲ್ ಟು ಲಾಂಚ್ ದ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ನೆಹರು ರಿಪೋರ್ಟಿಗೆ ಅಕ್ಸೆಪ್ಟ್ ಮಾಡಕ ಕಾಂಗ್ರೆಸ್ ಏನ್ ಮಾಡಿದ್ರಿ ಅಂತಂದ್ರ ನೋಡ್ರಿ, ಆಕ್ಚುಲಿ ಏನ್ ಮಾಡಿದ್ರಿ, ನೆಹರು ಏನ್ ಮಾಡಿದ್ರು ರಿಪೋರ್ಟ್ ಇದು ಮಾಡಿದ್ರಿ, ಏನು ಒಂದ್ ರೆಡಿ ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ ಅಂತ ಹೇಳಿದ್ರ ಯಾರು, ಯಾರು ರೆಡಿ ಮಾಡ ಅಂತ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಗವರ್ಮೆಂಟ್ ದು, ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಏನ್ ಹೇಳ್ತು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ ಅಂತ ಹೇಳ್ತು. ಅದಕ್ಕೆ ನೆಹರು ಏನ್ ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿ ಕೊಟ್ರು, ನೆಹರು ರಿಪೋರ್ಟ್ ಕೊಟ್ರು ಅವ್ರಿಗೆ ಬ್ಲೂ ಪ್ರಿಂಟ್ ಕೊಟ್ರು. ಬಟ್ ಅದು ಬ್ಲೂ ಪ್ರಿಂಟಿಗೆ ಏನ್ ಮಾಡಿದ್ರು, ಬ್ರಿಟಿಷರು ಒಪ್ಪಲ್ ಹೋದ್ರು ನಾವ್ ಅಲ್ಲೇ ಇದೆಲ್ಲ ಆಗಲ್ಲ. ನೆಹರು ರಿಪೋರ್ಟಿಗೆ ಏನಂದ್ರು ಇದೆಲ್ಲ ಆಗಲ್ಲಪ್ಪ, ಇಷ್ಟೆಲ್ಲ ಹೇಳತ್ತಿದ್ದೆ ಇದೆಲ್ಲ ಆಗಲ್ಲ, ಇದೆಲ್ಲ ಮಾಡೋದು ಇಂಪಾಸಿಬಲ್ ಅದ ಅಂತಂದು. ಅವಾಗ ನೆಹರು ರಿಪೋರ್ಟಿಗೆ ರಿಜೆಕ್ಟ್ ಮಾಡಿದ ಕಡೆ ಏನಾಯ್ತು ಅಂತಂದ್ರ ಒಂದ್ ಸೆಷನ್ ಕರೆದ್ರು, ಯಾವಾಗ December 1929 ಒಂದ್ ಸೆಷನ್ ಕರೆದ್ರು ಕಾಂಗ್ರೆಸ್. ಆ ಸೆಷನ್ ಒಳಗೆ ಏನ್ ಡಿಸೈಡ್ ಮಾಡಿದ್ರು ಅಂದ್ರ, ಈಗ ನಮಗ್ ನೀವು ಸೆಂಟ್ರಲ್ ಗವರ್ಮೆಂಟ್ ಇರ್ಬೇಕು, ನಾವು ನಿಮಗೆ ಗವರ್ಮೆಂಟ್ ಕೊಡ್ಲತ್ತೀವಿ, ನಿಮ್ಗೆ ಪವರ್ ಇರ್ಲಿ, ನೀವೇ ಇನ್ನ ಇರ್ತೀರಿ ಇಂಡಿಯಾದಾಗ ಅಂತಂದ್ರೆ ನೀವು ನಮ್ಗೆ ಅಪೋಸ್ ಆಯ್ತ್ರಿ. ಅದ್ರ ಕಡೆ ಈಗ ನಮ್ಗೆ ಸುಮ್ಮನೆ ಅರ್ಧ ಗವರ್ಮೆಂಟ್ ಬೇಡ, ನಮ್ಗೆ ಪೂರ್ಣ ಸ್ವರಾಜ್ ಬೇಕು, ನೀವು ಪೂರಾನೇ ನಮ್ಮ ಇಂಡಿಯಾ ಬಿಟ್ಟು ಹೋಗ್ಬೇಕಂತ ಏನ್ ಮಾಡಿದ್ರು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಯಾರು? ಅಂಡರ್ ದ ಪ್ರೆಸಿಡೆನ್ಸಿ ಆಫ್ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಪ್ರೆಸಿಡೆನ್ಸಿ ಟೈಮ್ನಾಗ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಪಾಸ್ ಮಾಡ್ಬಿಟ್ರು. ಅವಾಗ ಪಾಸ್ ಆಗಿನ ಕಡೆಂದು ಏನಾಯ್ತು ಅಂತಂದ್ರ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಅವಾಗ ಎಲ್ಲರೂ ಏನ್ ಮಾಡಿದ್ರು, ಕಾಂಗ್ರೆಸ್ ಏನ್ ಮಾಡಿದ್ರು, ಕಾಂಗ್ರೆಸ್ ಅವ್ರು ಏನ್ ಅನೌನ್ಸ್ ಮಾಡಿದ್ರು, ಈಗ ನಾವೇನ್ ಮಾಡ್ರಿ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ರಿ, ಯಾಕಂದ್ರೆ ನೆಹರು ರಿಪೋರ್ಟಿಗೆ ಎಕ್ಸೆಪ್ಟ್ ಮಾಡತ್ತಿಲ್ಲ ಗವರ್ಮೆಂಟ್ ಅಂತಂತ ಏನ್ ಮಾಡಿದ್ರು ಡಿಸಿಷನ್ ಮಾಡಿದ್ರು. ಅವಾಗ ಏನಾಯ್ತು ಅಂತಂದ್ರೆ, ದ ಕಾಂಗ್ರೆಸ್ ಹ್ಯಾಡ್ ಆಲ್ಸೋ ಅಬ್ಸರ್ವ್ January 26, 1930 ದ ಡೇ ಆಫ್ ಇಂಡಿಪೆಂಡೆನ್ಸ್. ಅವಾಗೆ ಡಿಸೈಡ್ ಮಾಡಿದ್ರು 26 January 1930 ಏನ್ ಮಾಡಿದ್ರು ಇಂಡಿಪೆಂಡೆನ್ಸ್ ಡೇ ಅಂತ ಫಿಕ್ಸ್ ಮಾಡಕ್ದವ್ರು ಕಾಂಗ್ರೆಸ್. ನೀವು ನಮಗ್ ನೆಹರು ರಿಪೋರ್ಟಿಗೆ ಒಪ್ಪಲ್ರಿ, ನಮ್ಗೆ ಇಂಡಿಯಾ ಬಿಟ್ಟು ಹೋಗಲ್ರಿ ಅಂತ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿ ಆಗೋತಿನ ದಿನಕ್ಕೆ January 26, 1930 ಡೇ ಆಫ್ ಇಂಡಿಪೆಂಡೆನ್ಸ್ ಅಂತ ಏನ್ ಮಾಡಿದ್ರು ಘೋಷಣೆ ಮಾಡಿಬಿಟ್ರು. ಸಿನ್ಸ್ ದ January 26 ಹ್ಯಾಡ್ ಬೀನ್ ಅಬ್ಸರ್ವ್ಡ್ ಆಸ್ ಅ ಡೇ ಆಫ್ ಇಂಡಿಪೆಂಡೆನ್ಸ್ ಎವ್ರಿ ಇಯರ್. ಅದಕ್ಕೆ ಏನ್ ಮಾಡ್ತೇವೆ ಅಂತಂದ್ರ January 26 ನಾವೇನ್ ಮಾಡ್ತೇವೆ, 26 January ಏನ್ ಮಾಡ್ತೇವೆ, ಏನಂತಿದ್ ಮಾಡ್ತೇವೆ, ನಮ್ಮ ಇಂಡಿಯಾದ ಸೆಲೆಬ್ರೇಷನ್ ಮಾಡ್ತೇವೆ ಯಾವ್ದು. ಓಕೆನಾ? ಸೊ ಅದೇ ರೀತಿ 26 January ಏನ್ ಮಾಡ್ತಾರೆ, ಇನ್ನ ಭೀ ನಾವೇನ್ ಮಾಡ್ತೇವೆ ಅಂತಂದ್ರ ಎವ್ರಿ ಇಯರ್ ಏನ್ ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ ಅಂತ ಅರ್ಥ. ನೆಕ್ಸ್ಟ್ ನೋಡ್ರಿ, ದ ಸೇಮ್ ಡೇಟ್ ಲೇಟರ್ ಬಿಕೇಮ್ ದ ರಿಪಬ್ಲಿಕ್ ಡೇ ವೆನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಎನ್ಫೋರ್ಸ್ಡ್
ಇನ್ 1950. ಅದೇ ಇಂಡಿಪೆಂಡೆನ್ಸ್ ಡೇ ಅವಾಗ ಏನ್ ಮಾಡಿದ್ರು 1913 ಎವ್ರಿ ಇಯರ್ ಏನ್ ಮಾಡ್ತಿರು ನಮ್ದು ಈಗ ಏನದ್ರಿ 15th August 1947 ಏನದರಿ ಇಂಡಿಪೆಂಡೆನ್ಸ್ ಡೇ ಅದ. ಬಟ್ ಅದು ಆಗಲ್ಕಿಂತ ಪೈಲೆ 1st January 1913 ಇಂಡಿಪೆಂಡೆಂಟ್ ಡೇ ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ವರ್ಷಿಗ್ ವರ್ಷಿಗ್. ಬಟ್ ನಮ್ ಸ್ವಾತಂತ್ರ್ಯ ಸಿಕ್ಕಿನ ಮೇಲೆ ಇದಕ್ಕೆ ರಿಪಬ್ಲಿಕ್ ಡೇ ಅಂತ ಹೆಸರು ಕೊಟ್ರು. ಓಕೆ 26 January 1950 ಏನಂದ್ರು ರಿಪಬ್ಲಿಕ್ ಡೇ ಅಂತ ಹೆಸರು ಕೊಟ್ರು. ಅದಕ್ಕೆ ನಾವೇನ್ ಮಾಡ್ತೇವೆ 26 January ರಿಪಬ್ಲಿಕ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೇವೆ. ಅಂದ್ರೆ ಅರ್ಥ ಏನು, ನಾವೇನ್ ನೋಡಿದ್ವಿ ಅಂದ್ರೆ ಸೈಮನ್ ಕಮಿಷನ್ ಆಗೋದು ಏನ್ ಬರ್ತಾರೆ ನೆಹರು ರಿಪೋರ್ಟ್ ಬರ್ತದೆ. ಬಟ್ ನೆಹರು ರಿಪೋರ್ಟಿಗೆ ಏನ್ ಮಾಡಲ್ಲ ಬ್ರಿಟಿಷ್ ಅವರು ಎಕ್ಸೆಪ್ಟ್ ಮಾಡಲ್ಲ. ನಾವ್ ಈ ರೀತಿ ನಿಮ್ಗೆ ಗೌರ್ಮೆಂಟ್ ಕೊಡ್ಲಾಕ್ ಬರಲ್ಲ, ನಾವ್ ಈ ರೀತಿ ನೀವೆಲ್ಲ ಡಿಮ್ಯಾಂಡ್ ಇಕ್ಕಿ ನಾವು ಫುಲ್ಫಿಲ್ ಮಾಡ್ಲಾಕ್ ಆಗಲ್ಲ ಅಂತ ನಿಮ್ ಕಡೆಯಿಂದ ಏನ್ ಮಾಡಿದ್ರು ಅಂತಂದ್ರೆ ಕಾಂಗ್ರೆಸ್ ದವರು ಆಗಿದ್ದಾಗೆ ಸೆಷನ್ ಕರ್ದಿ ನಾವು ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡಿಲ್ಲ ಸಪೋರ್ಟ್ ಮಾಡಿಲ್ಲ, ನೆಹರು ರಿಪೋರ್ಟಿಗೆ ಎಕ್ಸೆಪ್ಟ್ ಮಾಡಿಲ್ಲ. ಅದ್ರ ಕಡೆಯಿಂದ ನಾವೇನ್ ಮಾಡಿ ಅಂತಂದ್ರೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದೆ ಅಂತ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಲಾಂಚ್ ಮಾಡ್ತಾರ ಯಾರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿ ಏನಂದ್ರು ಅಂದ್ರೆ 26 January 1930 ಡೇ ಆಫ್ ಇಂಡಿಪೆಂಡೆನ್ಸ್ ಅಂತ ಘೋಷಣೆ ಮಾಡಿತ್ತು. ಮಾಡಿ ಎವ್ರಿ ಇಯರ್ ಅದೇ ಸೆಲೆಬ್ರೇಷನ್ ಮಾಡ್ಕೊತ ಬಂದ್ರು. ಆಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದೇ ದಿನಕ್ಕೆ ನಾವೇನ್ ಮಾಡಿದ್ವು ರಿಪಬ್ಲಿಕ್ ಡೇ ಅಂತ ಹೆಸರು ಕೊಟ್ಟೆವು ಯಾವಾಗ 26 January 1950. ಇವು ಏನಾದ್ರು ದಾಂಡಿ ಮಾರ್ಚ್ ಬರ್ತೇವೆ ನಾವು ಇದು ಮುಗಿಸ್ಕೊಂಬೋದು. ನೆಕ್ಸ್ಟ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಮುಗಿದು ಗಾಂಧೀಜಿ ಏನ್ ಮಾಡ್ತಾರೆ ದಾಂಡಿ ಮಾರ್ಚ್ ಅಂತ ಲಾಂಚ್ ಮಾಡ್ತಾರೆ. ಆನ್ 12th March 1930 ದ ಗಾಂಧಿ ಬಿಗ್ಯಾನ್ ಹಿಸ್ ಫೇಮಸ್ ಮಾರ್ಚ್ ಟು ದಾಂಡಿ ವಿದಿನ್ ಹಿಸ್ ಚೂಸನ್ 79 ಫಾಲೋವರ್ಸ್ ಟು ಬ್ರೇಕ್ ದ ಸಾಲ್ಟ್ ಲಾಸ್. ಅವಾಗ ಏನಿತ್ರಿ ಉಪ್ಪಿನ ಮೇಲೆಲ್ಲ ಇತ್ರಿ ಟ್ಯಾಕ್ಸ್ ಇತ್ರಿ, ಉಪ್ಪಿನ ಮೇಲೆ ಟ್ಯಾಕ್ಸ್ ಇತ್ತು ಅದೆಲ್ಲ ಇತ್ರಿ ಇಂಡಿಯಾದಾಗ. ಭಾಳ ಭಾಳ ಕ್ರೂವೆಲ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ದ, ಉಪ್ಪಿನ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ದ, ಭಾಳ ಭಾಳ ಅಪ್ರೆಸಿವ್ ರೀತಿಲಿ ಪೀಸೆಂಟ್ಸ್ ಗೆ ಪರ್ಸಿಕ್ಯೂಟ್ ಮಾಡ್ದ, ಅದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅವಾಗ ಗಾಂಧೀಜಿ ಏನ್ ಮಾಡಿದ್ರು ಒಂದು ಫೇಮಸ್ ಇದು ಇಂಡಿಯನ್ ಹಿಸ್ಟ್ರಿ ಭಾಳ ಭಾಳ ಫೇಮಸ್ ಅದರಿ ಮಾರ್ಚ್ ದಾಂಡಿ ಮಾರ್ಚ್ ಅಂತ ಕರೀತಾರೆ. ಅವ್ರದ್ದು 79 ಅನುಯಾಯಿಗಳ ಸಂಘಟ ಅವ್ರದ್ದು ಫಾಲೋವರ್ ಶಿಷ್ಯರ್ ಸಂಘಟ ಏನ್ ಮಾಡಿದ್ರು ಅಂದ್ರೆ ದಾಂಡಿ ಮಾರ್ಚ್ ತೆಗೆದ್ರಿ. ಯಾದಕ ದಾಂಡಿ ಮಾರ್ಚ್ ರಿಲೇಟೆಡ್ ಟು ಸಾಲ್ಟ್ ಲಾಸ್. ಸಾಲ್ಟ್ ಲಾಗಳು ಅಂದ್ರೆ ಉಪ್ಪಿನ ಮೇಲೆ ಇದ್ದಂತ ಎಲ್ಲಾ ಟ್ಯಾಕ್ಸ್ ಗಳು ಡ್ಯೂಟೀಸ್ ಗಳೆಲ್ಲ ಖತಮ್ ಮಾಡಕ ದಾಂಡಿ ಮಾರ್ಚ್ ಏನ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು. ಸೊ ಹಿ ರೀಚ್ಡ್ ದ ಕೋಸ್ಟ್ ಆಫ್ ದಾಂಡಿ ಆನ್ 5th April 1930. ಎಲ್ಲಿಗ್ರಿ 5th April 1930 ಸ್ಟಾರ್ಟ್ ಎಷ್ಟಕ್ ಮಾಡ್ಯಾರ 12 March 1930 ಸ್ಟಾರ್ಟ್ ಮಾಡ್ಯಾರ. ಬಟ್ ಒನ್ ತಿಂಗಳ ಆಫ್ಟರ್ ಅರೌಂಡ್ ಒನ್ ತಿಂಗಳ ಆಫ್ಟರ್ ಮೀನ್ಸ್ 5th April 1930 ಏನ್ ಮಾಡಿದ್ರು ಅವ್ರು ರೀಚ್ ಮಾಡಿದ್ರಿ ಆಫ್ಟರ್ ಮಾರ್ಚಿಂಗ್ ಡಿಸ್ಟೆನ್ಸ್ ಆಫ್ 200 miles. 200 miles ನಡ್ಕೋತಾನೆ ಹೋಗ್ತಾರೆ ಅವ್ರ ದಾಂಡಿ ಮಾರ್ಚಿಂಗ್. ಆನ್ 6th April ಫಾರ್ಮ್ಲಿ ಲಾಂಚ್ ದ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಬೈ ಬ್ರೇಕಿಂಗ್ ದ ಸಾಲ್ಟ್ ಲಾಸ್. ಮತ್ತೇನ್ ಮಾಡಿದ್ರು ಅಂತಂದ್ರೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಹೆಂಗಂದ್ರೆ ಸಾಲ್ಟ್ ಲಾ ಎಲ್ಲ ಬ್ರೇಕ್ ಮಾಡಕ್ಕೆ ಸಾಲ್ಟ್ ಮೇಲೆ ಎಲ್ಲ ಸಾಲ್ಟ್ ಏನ್ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಎಲ್ಲ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಉಪ್ಪೆಲ್ಲ ಏನ್ ಮಾಡಿದ್ರು ಮೊದಲು ಖಾಲಿ ಗೌರ್ಮೆಂಟ್ ದವ್ರು ಮಾತ್ರ ಉಪ್ಪು ರೆಡಿ ಮಾಡಂತ ಒಂದು ಅವ್ರ ರೈಟ್ಸ್ ಇದ್ದು. ಬಟ್ ಇವಾಗ ಎಲ್ಲರೂ ಏನ್ ಮಾಡಿದ್ರು ಉಪ್ಪು ರೆಡಿ ಮಾಡತ್ತು, ಉಪ್ಪು ರೆಡಿ ಮಾಡಿ ಅದನ್ನೆಲ್ಲ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಲಾಂಚ್ ಮಾಡಿದ್ರು. ಸಾಲ್ಟ್ ಲಾ ಬ್ರೇಕ್ ಮಾಡಿ ಗಾಂಧೀಜಿ ದಾಂಡಿ ಒಳಗೆ ಏನ್ ಮಾಡಿದ್ರು ಅಂದ್ರೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಆನ್ 9th April ಮಹಾತ್ಮ ಗಾಂಧಿ ಲೇಡ್ ಔಟ್ ದ ಪ್ರೋಗ್ರಾಮ್ ಆಫ್ ದ ಮೂವ್ಮೆಂಟ್ ವಿಚ್ ಇನ್ಕ್ಲೂಡೆಡ್ ಮೇಕಿಂಗ್ ಆಫ್ ಸಾಲ್ಟ್ ಇನ್ ಎವ್ರಿ ವಿಲೇಜ್ ಇನ್ ವಯೋಲೇಷನ್ ಆಫ್ ಎಕ್ಸಿಸ್ಟಿಂಗ್ ಸಾಲ್ಟ್ ಲಾಸ್. ಅವಾಗ ಗಾಂಧೀಜಿ ಏನಂದ್ರು ಗೊತ್ತದ ಪೈಲೆ ಏನಿತ್ತು ಖಾಲಿ ಗೌರ್ಮೆಂಟ್ ದೊರೆ ಮಾಡ್ತೀರಿ ಸಾಲ್ಟ್. ಬಟ್ ಇವಾಗ ಗಾಂಧೀಜಿ ಏನಂದ್ರು ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿದಾಗೆಲ್ಲ ನೀವು ಸಾಲ್ಟ್ ರೆಡಿ ಮಾಡಿ, ಯಾಕಂದ್ರ ಪೈಲೆ ಖರ್ದಿಗೆ ಸಿಗ್ತಿತ್ತು ಅದ್ರ ಮೇಲೆ ಟ್ಯಾಕ್ಸ್ ಗಳಿದ್ವು ಎಲ್ಲ ಇದು ಇವೆಲ್ಲ ಈ ರೀತಿ ನೀವು ಇದು ಮಾಡ್ತೀರಿ ಅಂತಂದ್ರೆ ನಾವು ಗೌರ್ಮೆಂಟ್ ಇಂದ ಯಾವ್ದು ಲಾಸ್ ಗಳಿಗೆ ನಾವು ಫಾಲೋ ಮಾಡಲೇವು ಅಂತಂದ್ ಗಾಂಧೀಜಿ ಏನ್ ಮಾಡಿದ್ರು ಎಲ್ಲರಿಗೆ ಆರ್ಡರ್ ಮಾಡಿರ್ತಾರೆ ಎಲ್ಲ ವಿಲೇಜ್ ದಾಗ ಮಾಡ್ರಿ ನೀವು ಉಪ್ಪು ರೆಡಿ ಮಾಡ್ರಿ ಎಲ್ಲಿ ಬೇಕಲ್ಲಿ ಉಪ್ಪು ರೆಡಿ ಮಾಡ್ರಿ ಅಂತಂತ ಆರ್ಡರ್ಸ್ ಮಾಡಿದ್ರು ಗಾಂಧೀಜಿ. ಅವಾಗ ಏನಾಯ್ತು ಅಂದ್ರೆ ಬ್ರಿಟಿಷರಿಗೆ ಗೊತ್ತಾಗಿ ಪಿಕೆಟಿಂಗ್ ಬೈ ವುಮೆನ್ ಬಿಫೋರ್ ದ ಶಾಪ್ಸ್ ಸೆಲ್ಲಿಂಗ್ ಲಿಕ್ಕರ್ ಒಪಿಎಂ ಅಂಡ್ ಫಾರಿನ್ ಕ್ಲೋತ್ಸ್ ಆರ್ಗನೈಸಿಂಗ್ ಬೋನ್ ಫೈರ್ಸ್ ಆಫ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಸಾರಿ ಬೇಟ ಒನ್ ಮಿನಿಟ್ ಆರ್ಗನೈಸಿಂಗ್ ದ ಬೋನ್ ಫೈರ್ಸ್ ಆಫ್ ಫಾರಿನ್ ಕ್ಲೋತ್ಸ್ ಸ್ಪೈನಿಂಗ್ ಕ್ಲೋತ್ಸ್ ಬೈ ಚರ್ಕಾ ಫೈಟಿಂಗ್ ಅನ್ಟಚಬಿಲಿಟಿ ಬೈಕಾಟಿಂಗ್ ಆಫ್ ಸ್ಕೂಲ್ಸ್ ಕಾಲೇಜಸ್ ಬೈ ಸ್ಟೂಡೆಂಟ್ಸ್ ಅಂಡ್ ರಿಸೈನಿಂಗ್ ಫ್ರಮ್ ದ ಗವರ್ಮೆಂಟ್ ಜಾಬ್ಸ್ ಬೈ ದ ಪೀಪಲ್ ಓವರ್ ದ ಅಬೌ ಆಲ್ ದೀಸ್ ಪ್ರೋಗ್ರಾಮ್ ಆಲ್ಸೋ ಕಾಲ್ಡ್ ಅಪಾನ್ ಎಸ್ ಪೀಪಲ್ ನಾಟ್ ಪೇ ಟ್ಯಾಕ್ಸಸ್ ಟು ದ ಗವರ್ಮೆಂಟ್. ಅವಾಗ ಏನಾಯ್ತು ಅಂದ್ರೆ ಬಹಳ ದೊಡ್ಡ ಒಂದು ರೆವಲ್ಯೂಷನ್ ಪ್ಲೇ ಸ್ಟಾರ್ಟ್ ಆಯ್ತು ಇಂಡಿಯಾದಾಗ. ಯಾರ ರೀತಿ ಅಂತಂದ್ರೆ ಏನ್ ಮಾಡಿದ್ರು ಫಸ್ಟ್ ಗೆ ಪಿಕೆಟಿಂಗ್ ಬೈ ವುಮೆನ್ ಬಿಫೋರ್ ದ ಶಾಪ್ಸ್ ಆಫ್ ಸೆಲ್ಲಿಂಗ್ ಲಿಕ್ಕರ್. ಅಂದ್ರೆ ವುಮೆನ್ಸ್ ಏನ್ ಮಾಡಿದ್ರು ಗೊತ್ತದ
ಹಿಂಗ್ ರೌಂಡ್ ಪಿಕೆಟಿಂಗ್ ಅಂದ್ರೆ ಅರ್ಥ ಏನು, ರೌಂಡ್ ರೌಂಡ್ ಆಗಿ ಹಿಂಗು. ಅದಕ್ಕೆ ಏನ್ ಮಾಡಿದ್ರು ಲಿಕ್ಕರ್ ಶಾಪ್ಗಳಿಗೆಲ್ಲ ಏನ್ ಮಾಡಿದ್ರು ರೌಂಡ್ ಆಗಿ ಹಿಂಗ್ ಕೈ ಕೈ ಹಿಡ್ಕೊಂಡು ಏನ್ ಮಾಡತ್ರಿ, ಒಳಗೆ ಯಾರಿಗೂ ಹೋಗಲ್ದನ್ ಬಿಟ್ಟು ಇದು ಮಾಡತ್ರು ಅಂದ್ರೆ ಅದು ಪಿಕೆಟಿಂಗ್ ಅಂತ ಕರೀತಾರೆ. ಪಿಕೆಟಿಂಗ್ ಅಂದ್ರೆ ಅರ್ಥ ಏನು, ರೌಂಡ್ ಎಲ್ಲ ಮನುಷ್ಯೆಲ್ಲ ಕೈ ಹಿಡ್ಕೊಂಡು ಒಳಗೆ ಯಾರಿಗೂ ಹೋಗಲ್ದಂಗ ಧರಣಾ ಮಾಡತ್ರು, ಅದಕ್ಕೆ ಪಿಕೆಟಿಂಗ್ ಅಂತ ಕರೀತಾರ. ಲಿಕ್ಕರ್ ಶಾಪ್ಗಳ್ದಾಗ ಹೋಗಲ್ದಂಗ. ಮತ್ತ ಸ್ಪೈನಿಂಗ್ ಕ್ಲಾತ್ಸ್, ಸ್ಪಿನ್ನಿಂಗ್ ಕ್ಲಾತ್ಸ್ ಬೈ ಯೂಸಿಂಗ್ ಚರ್ಕ, ಫೈಟಿಂಗ್ ಅನ್ಟಚಬಿಲಿಟಿ. ಚರ್ಕಗಳು ತಗೊಂಡು ಎಲ್ಲರೂ ಕ್ಲಾತ್ಸ್ಗಳು ರೆಡಿ ಮಾಡತ್ರು ಮನೆಗೆ ಕುಂತಿ, ಅನ್ಟಚಬಿಲಿಟಿ ಅಪೋಸಿಟ್ ಹೋರಾಡ್ಲತ್ತರು, ಬೈಕಾಟ್ ಮಾಡತ್ತರು, ಸ್ಕೂಲ್ ಕಾಲೇಜ್ಗಳಿಗೆ ಯಾರು ಸ್ಟೂಡೆಂಟ್ಸ್ ಹೋಗ್ಲತ್ತಿಲ್ಲ. ಮತ್ತೇನ್ ಮಾಡಿದ್ರು, ಎಲ್ಲಾ ಗೌರ್ಮೆಂಟ್ ಜಾಬ್ಗಳೆಲ್ಲ ರಿಸೈನ್ ಮಾಡಕ್ಕೂ ಜನ ನೋಡ್ರಿ, ಈಗ ಯಾರ ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಂದ್ರೆ ಮಾಡ್ತಾರ. ಬಟ್ ಅವಾಗ ಎಷ್ಟು ದೇಶ ಪ್ರೇಮ ಇತ್ತು, ಯಾವ ಟೈಪ್ ನ್ಯಾಷನಲಿಸಮ್ ಇತ್ತು, ಯಾವ ಟೈಪ್ ದೇಶ ಪ್ರೇಮ ಇತ್ತು ಆ ಟೈಮ್ನಾಗ, ಎಲ್ಲ ಗೌರ್ಮೆಂಟ್ ಜಾಬ್ಗಳು ಬಿಡ್ಲತ್ತಾರ. ಹಿಂದೂ ಮುಸ್ಲಿಮ್ಸ್ ಗರೀಬರು ಸಾವುಕಾರ ಎಲ್ಲ ಜನ ಒಂದಾಗ್ಲತ್ತಾರ, ಯೂನಿಟಿ ತೋರ್ಸ್ಲತ್ತಾರ ಬ್ರಿಟಿಷ್ ಅಪೋಸಿಟ್. ಓವರ್ ದ ಅಬೋವ್ ಆಲ್ ದೀಸ್ ದ ಪ್ರೋಗ್ರಾಮ್ ಆಲ್ಸೋ ಕಾಲ್ಡ್ ಅಪಾನ್ ದ ಪೀಪಲ್ ನಾಟ್ ಪೇ ಟ್ಯಾಕ್ಸಸ್. ಮತ್ತೆ ಇವೆಲ್ಲ ಮಾಡೋದಲ್ದೇನೆ ನಾವು ಎಂಬಿ ಟ್ಯಾಕ್ಸ್ಗಳು ಗೌರ್ಮೆಂಟಿಗೆ ಪೇ ಮಾಡಲಿ ಅಂತ ಡಿಸಿಷನ್ ಮಾಡಿ. ಅವಾಗ ಏನಾಯ್ತು ಅಂತಂದ್ರ, ಇವೆಲ್ಲ ಇದೆಲ್ಲ ಆಗಿನ ಕಡೆಯಿಂದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯ್ತರಿ. ಇಷ್ಟೆಲ್ಲ ಆಗಿದ್ರು ಗಾಂಧೀಜಿ ಅದೆಲ್ಲ ಮಾಡಿನ ಕಡೆಯಿಂದ ಬ್ರಿಟಿಷರಿಗೆ ಭಾಳ ತಬ, ಯಾಕೋ ತೋಲೆ ಇದು ಮಾಡತ್ತಾರಲ್ಲಪ್ಪ ಈಗ ನಮ್ಗೆ ಏನೋ ಸುಮ್ಮನೆ ಪ್ರಾಬ್ಲಮ್ ಆಗೈತಿನ ಅಂತ ಏನ್ ಮಾಡಿದ್ರಿ, ಕಾನ್ಫರೆನ್ಸ್ ಕರೆದ್ರು, ರೌಂಡ್ ಟೇಬಲ್ ಕಾನ್ಫರೆನ್ಸ್. ದ ಬ್ರಿಟಿಷ್ ಗವರ್ಮೆಂಟ್ ಅಡಾಪ್ಟೆಡ್ ದ ಸ್ಟ್ರಾಟಜಿ ಆಫ್ ಟಾಕಿಂಗ್ ಟು ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಬೈ ಕನ್ವೆನ್ಸಿಂಗ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಏನ್ ಮಾಡ್ತಾರ ಅಂದ್ರೆ, ಅಲ್ಲಿ ಪಾರ್ಟಿಗಳೆಲ್ಲ ಇದ್ದಲ್ಲ ಅವ್ರಿಗೆಲ್ಲ ಒಂದ್ ನಮ್ ಕಡೆ ಮಾಡ್ಕೊಳ್ಳೋ ಚಾಲು ಮಾಡ್ತಾರ ಅವ್ರ ಕಡೆ. ಅಂದ್ರೆ ನಾವ್ ನಿಮ್ಗೆ ಇಷ್ಟು ಇದು ಮಾಡ್ತೀವಿ, ನಾವ್ ಇದೆಲ್ಲ ಮಾಡ್ತೀವಿ, ನೀವು ಅದ್ರಾಗಿನ್ ಬರ್ರಿ, ಆ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಆಗಿನ್ ಬರ್ರಿ, ಆ ಗಾಂಧೀಜಿ ಗ್ರೂಪ್ ಬಿಡ್ರಿ ಅಂತಂತ ಎಲ್ಲ ತೊಡೆ ತೊಡೆ ಪಾರ್ಟೀಸ್ಗಳಿಗೆ ಕರಪ್ಷನ್ ಮಾಡೋದಾಗ್ಲಿ, ತೊಡೆ ಏನೋ ಲಾಲಚ್ ಹಚ್ಚೋದಾಗ್ಲಿ ಅದೆಲ್ಲ ಮಾಡತ್ತರು. ಬಟ್ ಅದೆಲ್ಲ ಏನಾಗಿಲ್ಲ, ವರ್ಕ್ಔಟ್ ಆಗಿಲ್ಲ. ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಇನ್ ನವೆಂಬರ್ 1930 ಅಟ್ ಲಂಡನ್ ಅಂಡ್ ವಾಸ್ ಬೈಕಾಟೆಡ್ ಬೈ ದ ಕಾಂಗ್ರೆಸ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ರು, ಬಟ್ ಅದಕ್ಕೆ ಏನ್ ಮಾಡ್ತು ಕಾಂಗ್ರೆಸ್ ಬೈಕಾಟ್ ಮಾಡ್ತು. ನಾವ್ ಯಾರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಆಗಲಿವು, ನಮಗೇನ್ ಬೇಕು ಪೂರ್ಣ ಸ್ವರಾಜ್ ಬೇಕು, ನಮಗ ಇಂಡಿಪೆಂಡೆನ್ಸ್ ಬೇಕು, ನಾವ್ ಯಾವ್ದು ಬಿ ಏನ್ ಮಾಡಲೇವು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಆಗಲೇವು, ಏನ್ ಬಿ ಅಟೆಂಡ್ ಆಗಲೇವು, ನಾವ್ ಗೌರ್ಮೆಂಟ್ ಗೆ ಏನ್ ಟ್ಯಾಕ್ಸ್ ಪೇ ಮಾಡಲೇವು, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಲೇವು, ಗೌರ್ಮೆಂಟ್ ನೌಕರಿ ಮಾಡಲೇವು, ಎಲ್ಲದ್ರ ಎಲ್ಲದಕ್ಕೆ ಅಪೋಸ್ ಮಾಡತ್ತು ಯಾರು ಅಂತಂದ್ರ ನಮ್ ಇಂಡಿಯನ್ಸ್. ಇನ್ ಜನವರಿ 1931 ಇನ್ ಆರ್ಡರ್ ಟು ಕ್ರಿಯೇಟ್ ಅ ಕಂಡಕ್ಟಿವ್ ಅಟ್ಮಾಸ್ಫಿಯರ್ ಫಾರ್ ಟಾಕ್ಸ್, ದ ಗವರ್ಮೆಂಟ್ ಲಿಫ್ಟೆಡ್ ದ ಬ್ಯಾನ್ ಆನ್ ದ ಕಾಂಗ್ರೆಸ್ ಪಾರ್ಟಿ ಅಂಡ್ ರಿಲೀಸ್ಡ್ ಇಟ್ಸ್ ಲೀಡರ್ಸ್ ಫ್ರಮ್ ಪ್ರಿಸನ್. ಆನ್ 8 March 1931 ದ ಗಾಂಧಿ ಇರ್ವಿನ್ ಪ್ಯಾಕ್ಟ್ ವಾಸ್ ಸೈನ್ಡ್. ಆಸ್ ಪರ್ ದಿಸ್ ಪ್ಯಾಕ್ಟ್ ಮಹಾತ್ಮಾ ಗಾಂಧಿ ಅಗ್ರೀಡ್ ಟು ಸಸ್ಪೆಂಡ್ ದ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ಸ್ ಅಂಡ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಫಾರ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗ ಗಾಂಧೀಜಿ ಬಿ ಹೋಗಿಲ್ಲ, ಮತ್ತೆ ಯಾವ ಕಾಂಗ್ರೆಸ್ ಮೆಂಬರ್ ಬಿ ಹೋಗಿಲ್ರಿ. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ದಾಗ ಕ್ವಶನ್ ಬರ್ತದ, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ದಾಗ ಯಾರು ಅಟೆಂಡ್ ಆಗಿರು, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಮ್ ಇಂಡಿಯನ್ಸ್ ಯಾರು ಬಿ ಅಟೆಂಡ್ ಆಗಿಲ್ಲ ನೆನ್ಪಿಕೊರಿ. ಓಕೆ, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ದಾಗ ನಮ್ ಇಂಡಿಯನ್ಸ್ ಅಟೆಂಡ್ ಆಗಿಲ್ಲ. ಬಟ್ ಜನವರಿದಾಗ ಏನಾಯ್ತು ಗೊತ್ತದ, ಅವಾಗ ಜನವರಿದಾಗ ಬ್ರಿಟಿಷರು ರನ್ ಏನ್ ಮಾಡಿದ್ರು ಅಂತಂದ್ರ, ಯಾಕೋ ಇದು ಮಾಡಿದ್ರ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂತಂತ ಗೌರ್ಮೆಂಟ್ ಮೇಲೆ ಏನ್ ಮಾಡಿದ್ರು, ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಮೇಲೆ ಆತಂಕವಾದಿ ಸಂಘಟನೆ ಅಂತ ಹೆಸರು ಕೊಟ್ಟಿರು. ಬಟ್ ಅದಕ್ಕೆ ಬ್ಯಾನ್ ಮಾಡಕ್ಕಿರು ಕಾಂಗ್ರೆಸ್. ಇವಾಗ ಕಾಂಗ್ರೆಸ್ ಏನ್ ಮಾಡಿದ್ರು, ಬ್ಯಾನ್ ಎಲ್ಲ ಲಿಫ್ಟ್ ಮಾಡಕ್ಕಿರು, ಬ್ಯಾನ್ ತೆಗೆದಾಕ್ತರು ಕಾಂಗ್ರೆಸ್ ಮೇಲೆ. ಮತ್ತೆಲ್ಲ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲ ಜೈಲಾಗಿನ್ ಬಿಟ್ಕೊಟ್ರು. ಬಿಟ್ಕೊಟ್ಟು ಏನ್ ಮಾಡಿದ್ರು ಅಂದ್ರ, ಗಾಂಧೀಜಿ ಕರ್ದು ಏನ್ ಮಾಡಿದ್ರು, ಸೈನ್ ಮಾಡ್ಲಕ್ಕ ಹಚ್ಚಿದ್ರು. ಒಂದು ನಾವು ಅಗ್ರಿಮೆಂಟ್ ಮಾಡ್ಕೊಂಬರು, ನಿಮ್ದು ಬಿ ಬೇಡ ನಮ್ದು ಬಿ ಬೇಡ ನಾವು ಕುಂತು ಮಾತಾಡರಿ ಅಂತಂತ ಅಗ್ರಿಮೆಂಟ್ ಮಾಡಿದ್ರು. ಅದಕ್ಕೆ ಏನಂತಾರ, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕರೀತಾರೆ. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಸೈನ್ ಮಾಡಿದ್ರು. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಸೈನ್ ಮಾಡಿ ಎಷ್ಟೋ ಗಾಂಧೀಜಿದೆಲ್ಲ ಥೋಡೆ ಏನ್ ಮಾಡಿದ್ರಿ, ಡಿಮ್ಯಾಂಡ್ಸ್ ಎಲ್ಲ ಅಗ್ರಿ ಮಾಡಿದ್ರು, ಒಪ್ಕೊಂಡ್ರು. ಒಪ್ಕೊಂಡಾಗ ಏನಾಯ್ತು ಅವಾಗಂದ್ರ, ಗಾಂಧೀಜಿ ಏನ್ ಮಾಡಿದ್ರು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಗೆ ಸಸ್ಪೆಂಡ್ ಮಾಡಕ್ರು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸಸ್ಪೆಂಡ್ ಮಾಡಿದ್ರು. ಮತ್ತ ಅವಾಗ ಏನ್ ಒಪ್ಕೊಂಡ್ರು ಅಂದ್ರ, ನಾ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಐತಿ ಅಂತ ಒಪ್ಕೊಂಡ್ರು ಯಾರು, ಗಾಂಧೀಜಿ. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾರು ಬಿ ಅಟೆಂಡ್ ಆಗಿಲ್ಲ, ಬಟ್ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಆಗೋದು ಏನಾಯ್ತು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಏನೈತ್ರಿ, ಸಸ್ಪೆಂಡ್ ಮಾಡಿದ್ರು ಯಾರು, ಗಾಂಧೀಜಿ. ಸಸ್ಪೆಂಡ್ ಮಾಡಿ ಏನಂದ್ರು, ನಾ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಐತೆ ಅಂತಂತ ಅಗ್ರಿಮೆಂಟ್ ಮಾಡ್ಕೊಂಡ್ರು, ಅದು ಇರ್ವಿನ್ ಪ್ಯಾಕ್ಟ್ ಒಳಗ. ಅದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗ ಏನೇನ್ ಡಿಸಿಷನ್ ಆಯ್ತು, ಮತ್ ಪೂನಾ ಪ್ಯಾಕ್ಟ್ ಅಂದ್ರೇನು, ಇವೆಲ್ಲ ನಾವೇನ್ ಮಾಡ್ರಿ ಅಂತಂದ್ರ, ಟುಮಾರೋ ವಿಲ್ ಡಿಸ್ಕಸ್. ಟುಡೇ ವಿ ಹ್ಯಾವ್ ಡಿಸ್ಕಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಲೈಕ್ ನಾನ್ ಕೋಪರೇಷನ್ ಮೂವ್ಮೆಂಟ್ ಅಂದ್ರೆ ಅರ್ಥ ಏನು, ಇದ್ರಾಗ ಏನೇನಾಗಿತ್ತು. ಎಸ್ಟರ್ಡೇ ವಿ ಹ್ಯಾವ್ ಸೀನ್ ನಾನ್ ಕೋಪರೇಷನ್ ಮೂವ್ಮೆಂಟ್. ಟುಡೇ ವಿ ಹ್ಯಾವ್ ಸೀನ್ ಸ್ವರಾಜ್ ಪಾರ್ಟಿ. ಸ್ವರಾಜ್ ಪಾರ್ಟಿ ಅಂದ್ರೆ ಏನಿತ್ತು, ಅದು ಕಾಂಗ್ರೆಸ್ ದಳಗಿನ ಒಂದು ಪಾರ್ಟಿ ಇತ್ತು ಸ್ವರಾಜ್. ಮತ್ತ ಸ್ವರಾಜ್ ಪಾರ್ಟಿ ಇದು ಲೀಡರ್ಸ್ ಯಾರಿದ್ರು, ಸೈಮನ್ ಕಮಿಷನ್ ಅಂದ್ರೆ ಏನು, ಅದ್ರದ್ದೇನ್ ಸಿಗ್ನಿಫಿಕೆನ್ಸ್ ಇತ್ತು. ಮತ್ತೆ ನೆಹರು ರಿಪೋರ್ಟ್ ಅಂದ್ರೆ ಏನು, ಇದು ನೋಡಿದೆವು. ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ನೋಡಿದೆವು.
ಮತ್ತ ದಾಂಡಿ ಮಾರ್ಚ್ ನೋಡಿದೆವು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೋಡಿದೆವು, ಇವೆಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ ನಾವು. ಸೊ ಐ ರಿಕ್ವೆಸ್ಟ್ ಯು ಟು ರಿವೈಸ್ ಇಟ್ ಒನ್ಸ್, ನೀವು ರಿವಿಷನ್ ಮಾಡ್ಕೊರಿ, ಕರೆಕ್ಟ್ ರಿವಿಷನ್ ಮಾಡ್ಕೊಂಡ್ರಿ ವಿಡಿಯೋಸ್ ಬಾರ್ ಬಾರ್ ರಿಪೀಟೆಡ್ಲಿ ನೀವು ನೋಡಿದ್ರಿ ಅಂತ ಡೆಫಿನೆಟ್ಲಿ ಯು ವಿಲ್ ಬಿ ಕ್ಲಿಯರಿಂಗ್ ಆಲ್ ದ ಕ್ವೆಶನ್ಸ್ ಫ್ರಮ್ ದ ಹಿಸ್ಟ್ರಿ ಅಂತ ನನ್ನ ಅನ್ಸುತ್ತೆ. ಓಕೆ, ನೀವು ಏನ್ ಬಿ ಇದು ಏನ್ ಮಾಡ್ಬೇಕ್ರಿ, ನಾವು ವಿಡಿಯೋ ಏನ್